ನಮಸ್ತೆ ವೀಕ್ಷಕರೇ, ದೈಜಿವರ್ಲ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಅತಿಥಿ ವೇದಿಕೆ ಅ ಜರ್ನಿ ಆಫ್ ಲೈಫ್ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಿ ಬರಮಾಡಿಕೊಳ್ತಾ ಇದ್ದೇನೆ. ನಮ್ಮ ನಡುವೆ ಇರುವಂಥ ಸಾಧಕರನ್ನು ನಿಮ್ಮ ಮುಂದೆ ಪರಿಚಯಿಸಿ ಅವರು ಮಾಡಿರುವಂಥ ಸಾಧನೆ, ಅವರ ಜೀವನ, ಅವರು ಅದಕ್ಕಾಗಿ ಪಟ್ಟಿರುವಂಥ ಶ್ರಮ ಮತ್ತು ಈಗ ಅವರು ತಲುಪಿರುವಂಥ ಆ ಒಂದು ಉತ್ತಮವಾದಂಥ ಸ್ಥಾನ ಅದು ಹೇಗೆ ಬಂತು ಅನ್ನೋದನ್ನು ತಿಳ್ಕೊಳ್ಳುವಂಥ ವಿಶೇಷವಾದಂಥ ಕಾರ್ಯಕ್ರಮ. ಇವತ್ತು ನಮ್ಮ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫೋಟೋಗ್ರಫಿಯಲ್ಲಿ, ಛಾಯಾಗ್ರಹಣದಲ್ಲಿ ತನ್ನದೇ ಆದಂಥ ವಿಶಿಷ್ಟ ಸಾಧನೆಯನ್ನು ಮಾಡಿರುವಂಥ ಫೋಕಸ್ ರಾಘು ಅವರಿದ್ದಾರೆ. ಇದೇ ಮೊನ್ನೆ 19ನೇ ತಾರೀಕಿಗೆ ನಾವು ವಿಶ್ವ ಫೋಟೋಗ್ರಫಿ ದಿನಾಚರಣೆಯನ್ನು ಆಚರಿಸಿರುವುದರಿಂದ ಈ ವಾರದ ಅತಿಥಿ ವೇದಿಕೆಯಲ್ಲಿ ಇವರು ಬಹಳ ಸೂಕ್ತ ವ್ಯಕ್ತಿ ಅಂತ ಅನಿಸಿ ಇವತ್ತು ಅವರ ಸಾಧನೆಯನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಸೊ ಬಹಳಷ್ಟು ಸಾಧನೆಗಳನ್ನು ಮಾಡಿರುವಂಥದ್ದು, ತನ್ನ ಖ್ಯಾತಿಯನ್ನು ಪಡೆದಿರುವಂಥದ್ದು, ಫೋಟೋಗ್ರಫಿಯಲ್ಲೇ ಬಹಳಷ್ಟು ಕ್ರಿಯೇಟಿವಿಟಿಯನ್ನು ಮಾಡಿರುವಂಥ ಒಬ್ಬರು ವಿಶೇಷವಾದಂಥ ವ್ಯಕ್ತಿ ಫೋಕಸ್ ರಾಘು ಎಂಬುದಾಗಿ ಅವರು ಎಲ್ಲ ಕಡೆ ಪರಿಚಿತರು. ಆದರೆ ಫೋಕಸ್ ರಾಘು ಆಗೋದಕ್ಕಿಂತ ಮುಂಚೆ ರಾಘವೇಂದ್ರ ಕೊಡಂಗಳ, ಅದು ಅವರ ಮೂಲ ಹೆಸರು ರಾಘವೇಂದ್ರ ಕೊಡಂಗಳ ಅಂತ. ಸೊ ರಾಘವೇಂದ್ರ ಕೊಡಂಗಳ ಫೋಕಸ್ ರಾಘು ಆಗಿ ಬದಲಾದಂಥ ಕಥೆಯನ್ನು ನಾವು ಇವತ್ತು ಕೇಳಬೇಕು. ಸರ್, ಮೊದಲು ನನಗೆ ಗೊತ್ತು ನಿಮ್ಮ ಬಾಲ್ಯ, ನಿಮ್ಮ ಆ ದಿನಗಳ ಬಗ್ಗೆ ನೀವು ಒಂದಿಷ್ಟು ಹಂಚಿಕೊಳ್ಬೇಕು. ಸೊ ನಿಮ್ಮ ಬಾಲ್ಯವನ್ನು ಫೋಟೋಗ್ರಫಿಗೆ ಬರುವುದಕ್ಕಿಂತ ಹಿಂದಿನ ದಿನಗಳನ್ನು ನೆನಪು ಮಾಡ್ಕೊಳ್ಳೋದಾದರೆ, ಮೂಲತಃ ನಮ್ಮದು ಊರು ಕೊಡಂಗಳ. ನಮ್ಮದು ಕೃಷಿ ಅವಲಂಬಿತ ಒಂದು ಕುಟುಂಬ, ಬಡ ಕುಟುಂಬ. ಓಕೆ. ಒಂದು ಮುಂಚೆ ಮುಲಿ ಹುಲ್ಲು ಇತ್ತಲ್ಲ, ನಾವು ಬೈಹುಲ್ಲಿನ ಮನೆ, ಅದರಲ್ಲೇ ನಮ್ಮದು ವಿದ್ಯಾಭ್ಯಾಸವನ್ನು ಮಾಡಿತ್ತು ಸಾಧಾರಣ 8ನೇ ಕ್ಲಾಸ್ ತನಕ. ಅದರಲ್ಲಿ ನಮಗೇನು ಕೃಷಿ ಅವಲಂಬಿತ ಕುಟುಂಬ ಆದ್ದರಿಂದ ಹಣಕಾಸಿಗೆ ತುಂಬ ಹಣಕಾಸು ಪರಿಸ್ಥಿತಿ ತುಂಬ ಕಷ್ಟ ಇತ್ತು ಆ ಟೈಮಲ್ಲಿ. ಆದರೆ ಅಷ್ಟು ನೆಮ್ಮದಿ ಇತ್ತು, ಯಾಕಂದರೆ ನಮಗೇನಾದರೂ ಈಗ ಹಣ ಬೇಕಾದರೆ ಅಕ್ಕಿಯನ್ನು ಮಾರಿಯೇ ನಾವು ಹಣ ತಗೊಂಬಾರ್ದು, ಬೇರೆ ಎಂಥ ಹಣಕಾಸಿನ ಮೂಲ ಇಲ್ಲ, ಕೃಷಿ ಮಾತ್ರ ಮೂಲ. ಸೊ ಸಣ್ಣದಿರುವಾಗ ಗದ್ದೆಯಲ್ಲಿ ಕೆಲಸ ಮಾಡೋದು, ನದಿ ಹತ್ರದಲ್ಲಿ ಆಟ ಆಡೋದು, ಅದೊಂಥರ ಈಗ ಸಹ ಅದು ಎನಿಸಿದರೆ ರೋಮಾಂಚನ ಆಗ್ತದೆ. ರಾತ್ರಿ ಹೊತ್ತು ಈ ಗದ್ದೆಗೆ ನೀರು ಬಿಡ್ಲಿಕ್ಕೆಲ್ಲ ಹೋಗೋದು, ಈ ಅಣೆಕಟ್ಟೆ ಎಲ್ಲ ಕಟ್ತಾ ಇದ್ರು, ಈಗ ಅಣೆಕಟ್ಟೆ ಸಹ ಕಟ್ತಾ ಇಲ್ಲ. ಸಣ್ಣ ಮಕ್ಕಳೊಟ್ಟಿಗೆ ನದಿಯಲ್ಲಿ ಶನಿವಾರ ಆದಿತ್ಯವಾರ ಇಡೀ ದಿನ ನದಿಯಲ್ಲೇ ಇರೋದು, ತುಂಬ ಜನ ಮಕ್ಕಳು. ಸೊ ಮನೆಯಲ್ಲಿ ಒಂದು ಲೆಕ್ಕಕ್ಕೆ ಸ್ವಲ್ಪ ಕಷ್ಟ ಇತ್ತು, ಖಂಡಿತ ಕಷ್ಟ ಇತ್ತು. ಬಾಲ್ಯ ಬಡತನ ಇತ್ತು, ಮುಳಿಹುಲ್ಲಿನ ಮನೆ ಅಂತ ಹೇಳಿದಾಗ ಸಾಧಾರಣವಾಗಿ ಸರ್ವೇ ಸಾಧಾರಣವಾಗಿ ನಾವು ಹೇಳುವಂಥದ್ದು ಕಷ್ಟ, ಕರೆಂಟ್ ಎಲ್ಲ ಇಲ್ಲ, ಚಿಮಣಿ ದೀಪದ ವ್ಯವಸ್ಥೆ. ಸೊ ಆ ಬಾಲ್ಯದಿಂದ ಸರ್ ವಿದ್ಯಾಭ್ಯಾಸ, ವಿದ್ಯಾಭ್ಯಾಸ ನಾನು ಎಸ್ ಎಲ್ ಸಿ ತನಕ ನನಗೆ ಹೇಗೂ ನನಗೆ ಮೂರು ಜನ ಅಕ್ಕಂದಿರು ಹೇಗೂ ಅವ್ರು ಕಷ್ಟಪಟ್ಟು ಕಲಿಸಿದರು. ಮತ್ತು ಎಸ್ ಎಲ್ ಸಿ ನಂತರ ನಾನು ಈ ಮೇಸ್ತ್ರಿ ಕೆಲಸಕ್ಕೆ ಹೋಗಿ ಟೈಲ್ಸ್ ಕೆಲಸ ನಮ್ಮ ಬೇರೆ. ಓಕೆ. ಸೊ ಎಸ್ ಎಲ್ ಸಿ ನಂತರ ನಾವು ಜಾಬ್ ನೋಡಬೇಕಂತ ಅನಿವಾರ್ಯತೆ ಬಂತು? ಇಲ್ಲ, ನಾನು ಎಸ್ ಎಲ್ ಸಿ ನಂತರ ಪಿ ಸಿಗೆ ಹೋದೆ. ನಾನು ಈಗ ಎಸ್ ಎಲ್ ಸಿ ಆದಮೇಲೆ 2 ತಿಂಗಳು ರಜೆ ಸಿಗ್ತದೆ ಶಾಲೆಗೆ, ಆಗ ನಾನು ಮೇಸ್ತ್ರಿ ಕೆಲಸಕ್ಕೆ ಎಲ್ಲ ಹೋಗ್ತಿದ್ದೆ. ಸರಿ ಸರಿ. ಅದು 2 ತಿಂಗಳು ಸ್ವಲ್ಪ ಹಣ ಒಟ್ಟು ಮಾಡಿ ಪುನಃ ಫೀಸಿಗೆ ಹಣ ಹೊಂದಿಸಿಡೋದು, ಮತ್ತೆ ಪುನಃ ಒಂದು 1 ತಿಂಗಳು ರಜೆ ಸಿಗ್ತದೆ ಮಿಡ್ಲಲ್ಲಿ ಅಕ್ಟೋಬರಲ್ಲಿ, ಆವಾಗ ಹೋಗೋದು. ಮತ್ತೆ ಸಂಡೆ ಕ್ಯಾಟ್ರಿನಿಗೆ ಹೋಗೋದು, ಹಾಗೆ ಮಾಡಿ ಒಂದು ಎಜುಕೇಷನ್ ಬಿ ಕಾಮ್ ಕಂಪ್ಲೀಟ್ ಮಾಡಿದೆ ಸರ್ಕಾರಿ ಕಾಲೇಜ್. ಎಸ್ ಎಸ್ ಎಲ್ ಸಿ ವರೆಗೆ ಪೇರೆಂಟ್ಸ್ ಆಮೇಲೆ ಅಕ್ಕಂದಿರು ಅವರ ಸಹಾಯ, ನಂತರ ಸ್ವಾವಲಂಬಿ ಅಲ್ಲೇ ಒಂದು ಆ ಒಂದು ಪ್ರಯತ್ನ ಮಾಡಿದ್ರಿ, ಚಾಲೆಂಜ್. ಓಕೆ. ಸೊ ಆಫ್ಟರ್ ಬಿ ಕಾಮ್ ಸರ್ ಫೋಟೋಗ್ರಫಿ ಆಸಕ್ತಿ ಬರುವ ಮೊದಲು ಆಫ್ಟರ್ ಬಿ ಕಾಮ್ ಅಲ್ಲಿ ಒಂದಿಷ್ಟು ಕೆಲಸಗಳನ್ನೆಲ್ಲ ಬೇರೆ ಮಾಡಿದ್ದೀರಿ ಅಂತ ಗೊತ್ತು, ಆ ದಿನಗಳ ನೆನಪು ಮಾಡಿಕೊಳ್ಳಿ. ಇಲ್ಲ, ಕಾಲೇಜಲ್ಲಿ ಇರುವಾಗ ಸಹ ನಾನು ಎನ್ ಎಸ್ ಎಸ್ ಸೆಕ್ರೆಟರಿ ಆಗಿದ್ದೆ. ಆ ಟೈಮಲ್ಲಿ ಕೂಡ ನಾನು ತುಂಬ ಟ್ರೆಕ್ಕಿಂಗ್ ಎಲ್ಲ ಮಾಡಿದ್ದೆ ಇಲ್ಲಿ ಕಾಲೇಜ್ ಮಕ್ಕಳು ಕರ್ಕೊಂಡು, 10 ಡೇಸ್ ಕ್ಯಾಂಪ್. ಆಮೇಲೆ ಗುಜರಾತಲ್ಲಿ ಭೂಕಂಪ ಆಗಿತ್ತು 2000 ಇಸ್ವಿಯಲ್ಲಿ, ಆಗ ಸಹ ನಾವು ಸುಮಾರು ಜನ ಇಲ್ಲಿಂದ ಹೋಗಿತ್ತು ಉಡುಪಿಯಿಂದ ಗುಜರಾತ್. ಇಲ್ಲಿಂದ ಒಂದು ಸಭಾಪತಿ ಅವರು ಕರ್ಕೊಂಡು ಹೋಗಿದ್ರು, ಅವರ ಟೀಮಲ್ಲಿ ನಾನು ಕೂಡ ಇದ್ದೆ, ನಮ್ಮ ಎನ್ ಎಸ್ ಎಸ್ ವಿದ್ಯಾರ್ಥಿಗಳು ಕೂಡ ಇದ್ರು, ಒಂದು 55 ಜನ ಹೋಗಿದ್ದೆವು ನಾವು. 15 ದಿವಸ ನಾವು ಅಲ್ಲಿದ್ದೆವು, ಭೂಕಂಪ ಆದ ಮರು ದಿವಸವೇ ನಾವು ಹೋಗಿದ್ದೆವು ಅಲ್ಲಿ. ನಾವು ಇರುವಾಗ ಸಹ ಅಲ್ಲಿ ಭೂಕಂಪ ಆಗ್ತಿತ್ತು. ಹವಾಮಾನ ಕೂಡ ಹಾಗೆ, ರಾತ್ರಿ ತುಂಬ ವಿಪರೀತ ಚಳಿ, ಹಗಲು ವಿಪರೀತ ಸೆಕೆ, ಅದೊಂದು ವಿಶೇಷ ಅನುಭವ ಕೂಡ ಆ ಟೈಮಲ್ಲಿ. ಸೊ ಅಲ್ಲಿ ಫೋಕಸ್ ರಾಘವರು ಎಲ್ಲಾದರೂ ಒಂದು ಕಡೆ ಈ ಡಿಗ್ರಿಯಲ್ಲಿರೋ ಹೊತ್ತಿಗೆ ಅಥವಾ ಅದರ ಹಿಂದೆ ಫೋಟೋಗ್ರಾಫರ್ಸನ್ನು ನೋಡಿದಾಗ ಅಥವಾ ಏನಾದರೂ ಆ ಥರದ ಆಲೋಚನೆಗಳು ಬಂದಿತ್ತ? ಹಾಂ, ನೋಡುವಾಗ ಕುತೂಹಲ ಆಗ್ತಿತ್ತು ಅವಾಗ, ಯಾಕೆ ದೊಡ್ಡ ದೊಡ್ಡ ಫ್ಲ್ಯಾಶ್, ದೊಡ್ಡ ದೊಡ್ಡ ಕ್ಯಾಮರಾ. ನಾನು ಕೂಡ ಯೂಸ್ ಮಾಡ್ತಿದ್ದೆ ಆಗ, ಡಿಜಿಟಲ್ ಬಂದಿರಲಿಲ್ಲ ಹಾಗೆ, ನೆಗೆಟಿವ್ ಸಣ್ಣ ಕ್ಯಾಮರಾ. ನಮ್ಮದು ಸಹ ಟೂರ್ ಹೋದಾಗ ಫೋಟೋ ಕೆಲವರು ನಮ್ಮದು ಹುಡುಗರೆಲ್ಲ ನನ್ನ ಹತ್ರ ಕೊಡ್ತಿದ್ರು ಕ್ಯಾಮರಾ ತೆಗಿಲಿಕ್ಕೆಲ್ಲ. ಆಗ ಅದು 36 ಒಂದು ರೋಲಲ್ಲಿ 36 ಮಾತ್ರ ತೆಗಿಲಿಕ್ಕಿದ್ದೆ ರೀಲಲ್ಲಿ, ಅದು ಬೇಗ ಬೇಗ ಖಾಲಿ ಆಗ್ತಿತ್ತು. ತಾಂತ್ರಿಕ ದೋಷ ಇತ್ತು, ನಮಗೆ ಗೊತ್ತಿಲ್ಲ ಅಲ್ಲ ಅದರ ಬಗ್ಗೆ. ಕೆಲ ಸಲ ರೋಲ್ ಲೋಡ್ ಆಗೋದಿಲ್ಲ, ಫೋಟೋವೇ ಬರೋದಿಲ್ಲ ಟೂರ್ ಹೋದದ್ದು, ಅದು ಲೋಡ್ ಆಗಿರೋದಿಲ್ಲ, ತೆಗೆದು ಸರಿಯಾಗಲಿಲ್ಲ. ಕೆಲವರು ಹೀಗೆ ತಮಾಷೆ ಮಾಡೋದುಂಟು. ಮತ್ತು ಕೆಲವೊಂದು ಸಲ ಬೆಳಕಿನ ಕೊರತೆಯಿಂದ ಬರೋದಿಲ್ಲ ಸಣ್ಣ ಕ್ಯಾಮರಾ ಅಲ್ಲ. ಫೋಟೋಗ್ರಫಿಗೆ ಬಂದಷ್ಟು ನಾನೊಂದು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಬೇಕು. ಓಕೆ.
ನಾನು ಫಸ್ಟಿಗೆ ಲ್ಯಾಬಲ್ಲಿ ಡಿಗ್ರಿ ಆದಕೊಂಡಂಥ ಕೆಲಸ ಇರಲಿಲ್ಲ ಎಂತ ಸಹ ಮಾಡಲಿಕ್ಕೆ, ಮತ್ತು ಲ್ಯಾಬಲ್ಲಿ ಕೆಲಸಕ್ಕೆ ಸೇರಿದೆ. ಅದು ಸಹ ಅದು ಕೆಮಿಕಲ್ ಹಾಕೋ ಕೆಲಸ. ಆ್ಯಕ್ಚುಲಿ ಅದು ಎಜುಕೇಟೆಡ್ ಆಗಿ ಅದಕ್ಕೇನು ಎಜುಕೇಶನ್ ಬೇಕಂತೇನಿಲ್ಲ. ಯಾರು ಸಹ ಒಂದು ಆದರೆ ಆ ಹೊತ್ತಿಗೆ ಬಿ ಕಾಮ್ ಮುಗಿಸಿ ಕೂಡ ಲ್ಯಾಬಲ್ಲಿ ಮಾಡಬೇಕಂದ್ರೆ ಒಂದು ಅನಿವಾರ್ಯತೆ ಬಂತು. ಅನಿವಾರ್ಯತೆ ಬಂತು ಅಂದರೆ ಕೆಲಸವೇ ಇರಲಿಲ್ಲ, ಯಾವುದಾದ್ರು ಕೆಲಸ ಸಿಕ್ಕಿದ್ರು ಮಾಡಲಿಲ್ಲ. ಆಗ ಎಷ್ಟೇ 600-700 ರೂಪಾಯಿ ಸಂಬಳ ನನಗೆ, ಸಂಬಳಗೋಸ್ಕರ ಕೆಲಸ ಮಾಡ್ತಿದ್ದೆ ಏನಾದರೂ ಇರಲಿ ಅಂತೇಳಿ. ಮತ್ತೆ ಒಂದು ವರ್ಷ ಮಾಡಿದ್ದೇನೆ ಅದರಲ್ಲಿ. ಸಾಧಾರಣ ನನಗೆ ಫೋಟೋಗ್ರಫಿದು ಸ್ವಲ್ಪ ಅಲ್ಲಿ ಟಚ್ ಆಯಿತು. ಆಗ ಸಹ ಡಿಜಿಟಲ್ ಬಂದಿರಲಿಲ್ಲ. ಫಿಲ್ಮಲ್ಲಿ ಕೆಲವರು ಫೋಟೋ ಯಾರ್ದಾರು ಅಲ್ಲೆಲ್ಲ ಬಿಸಾಡಿ ಹೋಗ್ತಿದ್ರು, ಅದರಲ್ಲಿ ನಾನು ತೆಗೆದು ಪ್ರೊಸೆಸ್ ಮಾಡಿದ್ದೆ ಬೇರೆ ಕ್ಯಾಮರಾದಲ್ಲಿ. ಹಾಗೆ ಅದ ನಂತರ ಮತ್ತೆ ಅದು ಕಂಟಿನ್ಯೂ ನನಗೆ ನೈಟ್ ಶಿಫ್ಟ್ ಎಲ್ಲ ಇತ್ತು. ಹಾಗೆ ನನಗೆ ಹೆಲ್ತ್ ಎಲ್ಲ ಅಪ್ಸೆಟ್ ಆಯಿತು. ಮತ್ತೆ ನಾನು ಬೇರೆ ವಿಡಿಯೋ ಎಡಿಟಿಂಗ್ ಇದಕ್ಕೆ ಸೇರಿದೆ. ಸೊ ವಿಡಿಯೋ ಎಡಿಟಿಂಗ್ ಮಾಡಿದೆ. ಮತ್ತೆ ನಾನು ಇನ್ನೊಂದು ಸ್ಟುಡಿಯೋದಲ್ಲಿ 3 ವರ್ಷ ವರ್ಕ್ ಮಾಡಿದ್ದೆ, ಫೇಡೂರಲ್ಲಿ ಐತಾಲ್ ಸ್ಟುಡಿಯೋ ಅಂತೇಳಿ. ಬೇರೆಯವರ ಸ್ಟುಡಿಯೋ ಸ್ಟುಡಿಯೋದಲ್ಲಿ ಹೌದು. ಅಲ್ಲಿ ಸಹ ನೆಗೆಟಿವ್ ಅಲ್ಲಿ ಫೋಟೋ ತೆಗಿತಿದ್ದೆ ಡಿಜಿಟಲ್. ಆಗ ಡಿಜಿಟಲ್ ಬಂದಿತ್ತು, 2004 ಡಿಜಿಟಲ್ ಬಂದಿತ್ತು. ಆವಾಗ ಡಿಜಿಟಲ್ ಕ್ಯಾಮರಾದ ಒಡನಾಟ ಸ್ಟಾರ್ಟ್ ಆಯಿತು. ಓಕೆ. ಮತ್ತೆ ನಾನು 2006 ಸ್ವಂತ ಮಾಡಿದ್ದೆ ಸ್ಟುಡಿಯೋ. ವಿಡಿಯೋ ಎಡಿಟಿಂಗ್ ಆಗಿ ಮಾಡಿಲ್ಲ, ಸ್ವಂತ ಆಗಿ ನಾನು ವಿಡಿಯೋಗ್ರಾಫರ್ ಆಗಿ ಆರಂಭ ಮಾಡಿದ್ದು. ವಿಡಿಯೋಗ್ರಾಫರ್ ಆಗಿ ಅಂದರೆ ಫೋಟೋಗ್ರಫಿ ಮಾಡ್ತಿದ್ದೆ, ಬಟ್ ಸ್ವಂತ ನಾನು ಮಾಡಿದ್ದು ವಿಡಿಯೋಗ್ರಾಫರ್ ಮತ್ತು ವಿಡಿಯೋ ಎಡಿಟರ್ ಆಗಿ. ಮತ್ತೆ ನನಗೆ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ನಾನು ಫಸ್ಟಿಗೆ ಲೋನ್ ಮಾಡಿದ ಹಾಗೆ ಒಂದು ವ್ಯವಹಾರ ರೋಜಿಗಾರಲ್ಲಿ ಲೋನ್ ಮಾಡಿದ್ದು. ಆಗ ಸಹ ನನ್ನ ಬಿಸ್ನೆಸ್ ಆರಂಭ ಮಾಡಿದ್ದು 160,000 ಲೋನಲ್ಲಿ. ಸೊ ಲೋನ್ ನನಗೆ ಫಸ್ಟಿಗೆ ಕೊಟ್ಟಿರಲಿಲ್ಲ, ಮತ್ತೆ ಹೇಗೆ ಕೊಟ್ಟರು ರೋಜಿಗಾರಲ್ಲಿ. ಸೊ ಮನೇಲಿ ಬೇಡ ಹೇಳ್ತಿದ್ರು, ಯಾಕಂದರೆ 160,000 ರೂಪಾಯಿಗೆ ಮನೆಯದ್ದು ಇದು ಸಹ ಪ್ಲಜ್ ಇಟ್ಟಿದ್ರು ಅವರು ಬ್ಯಾಂಕಲ್ಲಿ ಎಲ್ಲ. ಸೊ ಅದಕ್ಕೆ ಮನೆಯವರಿಗೆ ಸಹ ಹೆದರಿಕೆ ಇತ್ತು, ನೀನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಇದೆಲ್ಲ ಯಾಕೆ ಅಂತ ಹೇಳಿದರು. ಅದಕ್ಕೆ ನಾನು ನನಗೆ ಒಂದು ಧೈರ್ಯ ಇತ್ತು, ಕಾನ್ಫಿಡೆನ್ಸ್ ಇತ್ತು ನನಗೆ, ಯಾಕಂದರೆ ಕಾಂಟ್ಯಾಕ್ಟ್ಸ್ ಇತ್ತು. ಇಲ್ಲ ನನಗೆ ಮಾಡಲೇಬೇಕೇನಾದರೆ ಅಂತ. ಮತ್ತೆ ಅಲ್ಲಿ ಒಂದು ಸ್ವಂತ ಉದ್ಯೋಗ ಮಾಡುವಾಗ ರಿಸ್ಕ್ ಬಂದೇ ಬರ್ತದೆ, ಬೇಡ ಅಂತ. ಯಾಕಂದ್ರೆ ಅದಕ್ಕಿಂತ ಮುಂಚೆ ನನ್ನ ಕೈ ಫ್ರ್ಯಾಕ್ಚರ್ ಆಗಿತ್ತು. ನಂದು ಈಗ ಬಲಗೈಯಲ್ಲಿ ಫುಲ್ ರಾಡ್ ಇದೆ, ನನಗೆ ತುಂಬ ಸ್ಟ್ರೆಂತ್ ಇಲ್ಲ ಬಲಗೈ. ನಂದು 2 ಸಪರೇಟ್ ಆಗಿತ್ತು. ಅಡಿಕೆ ಮರ ಕಡಲಿಕ್ಕೆ ಹೋಗಿ ಅದು ಮೈ ಮೇಲೆ ಬಿದ್ದದು 2004 ಅದು 4-5 ಹೌದು. ಅದರ ನಂತರ ಆವಾಗ ನಮಗೆ ಟೋಟಲ್ ಎಂತ ಸಹ ಇಲ್ಲ, ಹಾಸ್ಪಿಟ್ಲ್ ಬಿಲ್ ಕೊಡ್ಲಿಕ್ಕೆ ಸಹ ಇಲ್ಲ. ಫ್ರೆಂಡ್ಸ್ನವರು ಸುಮಾರು ಮಾಡಿ ಎಲ್ಲ ಕೊಟ್ಟರು. ಆಗ 0 ಮೈನಸ್ ಹೋಗಿದ್ದೆ ನಾನು. 2006 ಹೀಗೆ ಹಾಕ್ತೇನೆ ಹೇಳುವಾಗ ಮನೆಯವರಿಗೆ ಸಹ ಒಂದು ಕಾನ್ಫಿಡೆನ್ಸ್ ಇರಲಿಲ್ಲ, ಇವನು ಏನು ಮಾಡ್ತಾನೆ ಅಂತೇಳಿ. ಅದು ನಾನು ನನ್ನ ಛಲ ಬಿಡದೆ ಓನ್ ಮಾಡಿದೆ. ಮತ್ತೆ ವಿಡಿಯೋಗ್ರಾಫರ್ ಆಗಿ ಮಾಡಿದೆ. ಮತ್ತೆ ಸ್ವಲ್ಪ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್. ನಾನೀಗ ಫೀಲ್ಡಿಗೆ ಬಂದು 19 ಆಯಿತು. ಸೊ ಒಂದೊಂದೇ ಮಾಡ್ತಾ ಇದ್ದೇನೆ, ಒಂದೇ ಸ್ಲೋ ಪ್ರೊಸೆಸ್. ಸೊ ಫಸ್ಟ್ ಕ್ಯಾಮರಾ ಅದು ಯಾವುದು, ಮತ್ತೆ ಯಾವಾಗ ತಗೊಂಡದ್ದು? ಫಸ್ಟ್ ಕ್ಯಾಮರಾ ನಾನು ಯೂಸ್ ಮಾಡಿದ್ದು FM-10 ನಂದು, ರೋಲ್ ಅಲ್ಲಿ ಫಿಲ್ಮ್ ಅಲ್ಲಿ ಯೂಸ್ ಮಾಡಿದ್ದು. ನಂತರ FM-2 ಯೂಸ್ ಮಾಡಿದೆ. ನೀವು ಸ್ವಂತ ತಕ್ಕೊಂಡ ಕ್ಯಾಮರಾ ನಾನು ಡಿಜಿಟಲ್ ತಗೊಂಡು ಬಂದ ಮೇಲೆ ಡಿಜಿಟಲ್ ತಗೊಂಡದ್ದು. ಸ್ವಂತ ಫೋಟೋ ಕ್ಯಾಮರಾ ತಗೊಂಡದ್ದು Nikon D80. ಓಕೆ ಓಕೆ ಓಕೆ. ಸೊ ಅದು ಫಸ್ಟ್ ಕ್ಯಾಮರಾದ ಮೇಲೆ ಬಹಳಷ್ಟು ಪ್ರೀತಿ ಇರ್ತದೆ, ನೆನಪಿರ್ತದೆ ಹೌದು. ಅದರಲ್ಲಿ ತೆಗೆದಂತ ಫೋಟೋಗಳು, ಸೊ ಅದೊಂದು ಬಹಳ ಸುಂದರವಾದಂತ ನೆನಪು. ಸೊ ಫೋಟೋಗ್ರಫಿಗೆ ಬರುವಾಗ ಗುರುಗಳು ಅಂತ ಒಂದು ಬೇಕಾಗ್ತದೆ ಖಂಡಿತ. ನಾನೀಗ ಫೋಟೋಗ್ರಫಿ ವಿಷಯ ನಾನು ಏನು ಮಾತಾಡಬೇಕಾದ್ರೆ ನನ್ನ ಗುರುಗಳಿಗೆ ಒಂದು ಕೃತಜ್ಞತೆ ಸಲ್ಲಿಸಲೇಬೇಕು ಖಂಡಿತ. ನನಗೆ ಡಿಜಿಟಲ್ ಫೋಟೋಗ್ರಫಿಯಲ್ಲಿ ನನಗೆ ಸಂಪೂರ್ಣ ಅವರದ್ದು ಮಾಹಿತಿ ಕೊಟ್ಟು ನಾನು ನನ್ನ ಎಲ್ಲ ತಪ್ಪುಗಳನ್ನು ತಿದ್ದಿ ಒಂದು ಹಂತಕ್ಕೆ ತಂದವರು ನನ್ನ ಗುರುಗಳಾದ ಶ್ರೀ ಗುರುದತ್ ಕಾಮತ್ರವರು. ಅವರಿಗೆ ನಾನು ಯಾವಾಗಲೂ ಒಂದು ಚಿರಋಣಿ ಆಗಿದ್ದೇನೆ. ಈಗಲೂ ಸಹ ನಾನು ಕಲಿತಾ ಇದ್ದೇನೆ. ಈಗ ಸಹ ಅವರದ್ದು ವಾರಕ್ಕೆ ಒಂದು ಕ್ಲಾಸ್ ಮಾಡ್ತಾರೆ, ನಾನು ಹೋಗ್ತಾ ಇದ್ದೇನೆ. ಅಂದರೆ ಫೋಟೋಗ್ರಫಿಯಲ್ಲಿ ಕಲಿಕೆ ನಿರಂತರ, ಇದು ಕಲಿತಾಯ್ತು ಅಂತಿಲ್ಲ. ಸೊ ಇನ್ನೂ ಕಲಿತಾ ಇದ್ದೇನೆ ಅವ್ರ ಹತ್ರ, ಯಾಕಂದರೆ ಅವ್ರ ಹತ್ರ ಕಲಿಯೋ ವಿಷಯ ಇನ್ನೂ ಸಹ ಸಾಕಷ್ಟು ಉಂಟು. ಯಾಕಂದರೆ ಅವ್ರದ್ದು ದೊಡ್ಡ ಜ್ಞಾನ ಭಂಡಾರ. ನಾನೀಗ ಅವರಿಂದ ಕಲಿತದ್ದು ಬರೀ 10% ಮಾತ್ರ, ಇನ್ನೂ ತುಂಬ ಕಲಿಯಲಿಕ್ಕೆ ಇದೆ. ಓಕೆ ಓಕೆ. ಸೊ ಖಂಡಿತವಾಗಿ ನಾವು ಈ ಕಾರ್ಯಕ್ರಮದಲ್ಲಿ ಗುರುದತ್ ಕಾಮತ್ ಅವರನ್ನು ನೆನಪು ಮಾಡಿಕೊಳ್ಬೇಕು. ಅವರ ಗರಡಿಯಲ್ಲಿ ಪಳಗುವುದು ಅಂತ ಹೇಳಿದರೆ ಅದು ಭಾಳ ದೊಡ್ಡದೊಂದು ಹೆಮ್ಮೆ ವಿಚಾರ ಅಂತ ತುಂಬ ಜನ ಫೋಟೋಗ್ರಾಫರ್ಸ್ ಹೇಳ್ಕೊಳ್ತಾರೆ. ಅವರ ಒಬ್ಬ ದೊಡ್ಡ ಶಿಷ್ಯ ಫೋಕಸ್ ರಾಘವರು. ಆದರೆ ಅವ್ರು ಭಾಳ ದೀನತೆಯಿಂದ ಹೇಳ್ತಾರೆ ಏನು ಅಂತ ಹೇಳಿದರೆ, ನಾನು 10% ಮಾತ್ರ ಕಲ್ತಿರೋದು ಅವ್ರ ಹತ್ರ. ಅವ್ರ ಹತ್ರ ಕಲಿಯುವಂಥದ್ದು ಬಹಳಷ್ಟು ಇದೆ. ಇವತ್ತಿಗೆ ಕೂಡ ಕ್ಲಾಸ್ಗಳನ್ನು ನಡೆಸ್ತಾರೆ ಉಡುಪಿಯಲ್ಲಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಳ ದೊಡ್ಡ ಹೆಸರು ಗುರುದತ್ ಕಾಮತ್ ಅವರದು. ಸೊ ಅವರ ಶಿಷ್ಯನಾಗಿ ಅವರು ವೃತ್ತಿಯನ್ನು ಮುಂದುವರಿಸಿರುವಂಥದ್ದು. ಸೊ ಆರಂಭಿಕ ದಿನಗಳಲ್ಲಿ ಐತಲ್ ಸ್ಟುಡಿಯೋದಲ್ಲೂ ಕೂಡ ಒಂದಿಷ್ಟು ಕೆಲಸಗಳನ್ನು ಮಾಡ್ತಾ ಅವರಿಂದಲೂ ಕೂಡ ಬಹಳಷ್ಟು ಕಲ್ತಿದ್ದೀರಿ. ಸೊ ಗುರುದತ್ ಕಾಮತ್ ಅವರಿಂದ ಏನು ಹೊಸತು ಸಿಕ್ತು ನಿಮಗೆ? ನನಗೆ ಆ ಒಂದು ವಿಚಾರ, ತುಂಬ ಜನ ಕಾರ್ಯಕ್ರಮವನ್ನು ನೋಡ್ತಾ ಇರೋದು ನೋಡಿ. ನನಗೆ ಫೋಟೋಗ್ರಫಿಯಲ್ಲಿ ಈಗ ಮೇನ್ ಕಂಪೋಸಿಷನ್ ಇದೆ, ಲೈಟಿಂಗ್ ಪ್ಯಾಟರ್ನ್ಸ್ ಇದೆ, ಆಮೇಲೆ ಪ್ರೊಸೆಸಿಂಗ್ ಕೂಡ ಒಂದು ಆರ್ಟ್ ಅದು ಕೂಡ ಇದೆ. ಓಕೆ. ಯಾವ ಅಂದರೆ ಕ್ಯಾಮರದ ಬಗ್ಗೆ ನಮಗೆ ತುಂಬ ಮಾಹಿತಿ ಬೇಕು, ಕೆಲವೊಂದು ಕ್ಯಾಮರದ ಟೆಕ್ನಿಕಲ್ ನಮ್ಗೆ ಗೊತ್ತಿರೋದಿಲ್ಲ. ಸೊ ಎಲ್ಲ ವಿಷಯವನ್ನು ಅವ್ರ ಹತ್ರ ನಾನು ಕಲ್ತಿದ್ದೇನೆ. ಈಗ ಸಹ ನಾನು ಈಗ ಪ್ರೊಸೆಸಿಂಗ್, ಈಗ ನಮ್ಮದು
ಪೋಸ್ಟ್ ಪ್ರೊಸೆಸಿಂಗ್ ಕ್ಲಾಸ್ ಆಗ್ತಾ ಇದೆ ವಾರಕ್ಕೊಂದು, ಒಂದು 10 ಜನ ಬರ್ತಾರೆ. ಅದು ಒಂದು 1.5 ವರ್ಷದಿಂದ ನಡೀತಾ ಇದೆ. ಒಂದು ಇಮೇಜ್ ರಿವ್ಯೂ ಮಾಡೋದು, ಅವರಿಂದ ಡಿಜಿಟಲ್ ಮಾತ್ರ ಅಲ್ಲ ಫೋಟೋಗ್ರಫಿಗೆ ಏನು ಬೇಕು ಎಲ್ಲ ಸಿಕ್ಕಿದೆ, ಎ ಟು ಝಡ್. ಓಕೆ, ಅಂದರೆ ನಾನು ಬೇರೆ ಎಲ್ಲಿ ಸಹ ಕಲಿಯಲ್ಲ, ಎಲ್ಲ ಅವ್ರ ಹತ್ರವೇ ಕಲಿತು. ಅವ್ರ ಹತ್ರ ಎಲ್ಲ ಏನೇ ಇವತ್ತು ಪಡ್ಕೊಂಡಿರುವಂಥದ್ದು ಎಲ್ಲ ಅವ್ರ ಹತ್ರ, ಅಂದರೆ ಕ್ರೆಡಿಟ್ ಅದು ಗುರುದತ್ ಕಾಮತ್ ಅವರಿಗೆ ಹೋಗಬೇಕು ಅನ್ನುವಂಥದ್ದು. ಸರ್, ಆರಂಭಿಕ ದಿನಗಳಲ್ಲಿ ಅಂದರೆ ಈಗಲೂ ಕೂಡ ವೆಡ್ಡಿಂಗ್ ಫೋಟೋಗ್ರಫಿಗಳಿಗೆ ಹೆಚ್ಚು ತೊಡಗಿಸಿಕೊಳ್ಳುತ್ತೀರಿ. ಸೊ ಈ ವೆಡ್ಡಿಂಗ್ ಫೋಟೋಗ್ರಫಿ ಅನ್ನುವಂಥದ್ದು ಬೇರೆ ಫೋಟೋಗ್ರಫಿಗಿಂತ ಎಷ್ಟು ಚಾಲೆಂಜಿಂಗ್ ಅಂತ ಅನ್ನಿಸ್ತದೆ ನಿಮಗೆ, ಅಥವಾ ಈಸಿಯಾ? ಯಾಕಂದರೆ ಎರಡು ನೀವೇ ವೆಡ್ಡಿಂಗ್ ಫೋಟೋಗ್ರಫಿ ಹೇಳಿದ್ರೆ ವೆಡ್ಡಿಂಗಲ್ಲಿ ಇಮೋಷನ್ಸ್ ಇರ್ತದೆ. ವೆಡ್ಡಿಂಗಲ್ಲಿ ಯಾವುದೇ ರಿಪೀಟೇಷನ್ ಇಲ್ಲ, ಒಮ್ಮೆ ತಾಳಿ ಕಟ್ಟಿದ್ರೆ ಮುಗಿತು, ನಾನು ಫೋಟೋ ತೆಗಿಲಿಲ್ಲ ಇನ್ನೊಮ್ಮೆ ಕಟ್ಟಿ ಹೇಳಿದ್ರೆ ಯಾರು ಕೊಟ್ಟಿದ್ದಿಲ್ಲ. ಸೊ ಅಲ್ಲಿ ತುಂಬ ನಾವು ಕೇರ್ಫುಲ್ ಆಗಿ ಅಲರ್ಟ್ ಆಗಿರ್ಬೇಕು ಎನಿ ಟೈಮ್. ಓಕೆ, ಅದು ಚಾಲೆಂಜಿಂಗೆ. ವೆಡ್ಡಿಂಗ್ ಫೋಟೋಗ್ರಫಿಗೆ ನಾವು ತುಂಬ ಪರ್ಫೆಕ್ಟಾಗಿ ಮಾಡಬೇಕಾದ್ರೆ ಡೈರೆಕ್ಟ್ ನಾವು ಅರ್ಧಂಬರ್ಧ ಕಲಿತು ವೆಡ್ಡಿಂಗ್ ಫೀಲ್ಡ್ಗೆ ಹೋಗಲೇಬಾರ್ದು. ನಾವು ಪರ್ಫೆಕ್ಟ್ ಆದ ನಂತರ ಹೋಗು, ಯಾಕಂದರೆ ನಾವು ಅರ್ಧಂಬರ್ಧ ಕಲಿತು ಇನ್ನೊಬ್ಬರು ಫಂಕ್ಷನ್ ನಾವು ಹಾಳು ಮಾಡಬಾರ್ದು, ಯಾಕಂದರೆ ಅವ್ರ ಜೀವನದಲ್ಲಿ ಒಮ್ಮೆ ಆಗುತ್ತೆ, ಒಮ್ಮೆ ಆಗುತ್ತೆ. ನಮಗೆ ನಾಡ್ದು ಇನ್ನೊಮ್ಮೆ ತೆಗಿಬೋದು ಮತ್ತೊಬ್ಬರ ಮದುವೆ. ವೆಡ್ಡಿಂಗ್ ಫೋಟೋಗ್ರಫಿ ನಾನೇನು ಮಾಡಿದೆ, ನನ್ನೀಗ ನನ್ನ ಹಾಬಿ ನನ್ನ ಟ್ರಾವೆಲ್ ಫೋಟೋಗ್ರಫಿ. ಸೊ ಟ್ರಾವೆಲ್ ನಾನು ಅಥವಾ ಇಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ಸ್ ಎಲ್ಲ ಆಗ್ತಾಯಿತ್ತು ನೋಡಿ, ರಥಬೀದಿ ಎಲ್ಲ ಆಗ್ತದೆ, ಬೇರೆ ಬೇರೆ ನಮ್ಮ ಊರಲ್ಲಿ ಎಂತ ಕ್ಯಾಮರಾ ಇಟ್ಕೊಂಡು ಹೋಗೋದು. ಆಗ ಕ್ಯಾಮರಾದ ಮೇಲೆ ನಮಗೆ ಕಂಟ್ರೋಲ್ ಸಿಗ್ತದೆ, ನಮ್ಮ ಕ್ಯಾಮರಾದ ಗ್ರಿಪ್ ಏನು, ನಮ್ಮ ಕ್ಯಾಮರಾದ ಎಕ್ಸ್ಪೋಜರ್ ಏನು, ಡೈನಾಮಿಕ್ ರೇಂಜ್ ಏನು, ಯಾವ ಥರ ನನಗೆ ಎಷ್ಟು ಕ್ವಿಕ್ ಆಗಿ ಶೂಟ್ ಮಾಡ್ಬೋದು ಫಾಸ್ಟ್ ಮೂಮೆಂಟನ್ನು, ಅದು ವೆಡ್ಡಿಂಗಲ್ಲಿ ತುಂಬ ಹೆಲ್ಪ್ ಆಗ್ತದೆ. ಸೊ ಒಳ್ಳೆ ಕ್ಯಾಂಡಿಡ್ ಮೂಮೆಂಟ್ಸನ್ನು ಕ್ಯಾಪ್ಚರ್ ಮಾಡಲಿಕ್ಕೆ, ಮತ್ತು ಬೇರೆ ಬೇರೆ ಲೆನ್ಸಿಂಗನ್ನು ಯಾವ್ಯಾವ ಥರ ಯೂಸ್ ಮಾಡ್ಬೋದು ಇದೆಲ್ಲ ನಮಗೆ. ಓಕೆ, ಸೊ ಅಂದರೆ ನೀವು ನಿಮ್ಮ ಆಸಕ್ತಿಯ ಕ್ಷೇತ್ರವನ್ನೇ ಇಟ್ಕೊಂಡು ನೀವು ವೆಡ್ಡಿಂಗ್ ಫೋಟೋಗ್ರಫಿಲಿ ಒಂದು ರೀತಿ ಎಕ್ಸ್ಪರ್ಟ್ನೆಸ್ಸನ್ನು ಸಾಧಿಸ್ಕೊಳ್ಳುವಂಥದ್ದು. ಸೊ ಈಗ ವೆಡ್ಡಿಂಗ್ ಫೋಟೋಗ್ರಫಿ ಅಂತ ಹೇಳಿದ ಕೂಡಲೇ ಪ್ರೀ ವೆಡ್ಡಿಂಗ್, ಆಮೇಲೆ ಪೋಸ್ಟ್ ವೆಡ್ಡಿಂಗ್, ಆಮೇಲೆ ಭಾಳಷ್ಟು ಹೊಸ ಹೊಸ ಕ್ರಿಯೇಟಿವಿಟಿಗಳು ನೀವು ಕೂಡ ಮಾಡಿದ್ದೀರಿ. ಫೋಕಸ್ ರಾಘು ಅವರ ವೆಬ್ಸೈಟ್ಗಳಲ್ಲಿ ನೀವು ಗಮನಿಸಿದರೆ ಭಾಳಷ್ಟು ವಿಭಿನ್ನ ರೀತಿಯ ಕ್ರಿಯೇಟಿವಿಟಿಗಳು ಕಾಣಿಸ್ತದೆ. ಸೊ ಪ್ರೀ ವೆಡ್ಡಿಂಗ್ ಮತ್ತು ಪೋಸ್ಟ್ ವೆಡ್ಡಿಂಗ್ ಫೋಟೋಗ್ರಫಿಗಳು ಫೇಮಸ್ ಆಗ್ತಿರೋದ್ರ ಬಗ್ಗೆ ಏನು ಅನಿಸ್ತದೆ? ಈಗ ಪ್ರೀ ವೆಡ್ಡಿಂಗ್ ಒಂದು ಟ್ರೆಂಡ್ ಆಗಿದೆ ಆ್ಯಕ್ಚುಲಿ, ಅದು ಫೋಟೋಗ್ರಾಫರಿಗೆ ಪ್ಲಸ್. ಯಾಕಂದರೆ ಮುಂಚೆ ಅದು ಇರಲಿಲ್ಲ, ಹೌದು, ಈಗ ಅದು ಒಂದು ಎಕ್ಸ್ಟ್ರಾ ರಿವೆನ್ಯೂ. ಹೌದು, ಮತ್ತು ಕಪಲ್ ಕೂಡ ಅದು ಕ್ರೇಜ್. ಈಗ ಮತ್ತೆ ಪ್ರೀ ವೆಡ್ಡಿಂಗ್ ವಿಡಿಯೋ ಮಾಡ್ತಿದ್ದಾರೆ, ಈಗ ಮುಂಚೆ ಒಂದು ಹೀರೋ ಹೀರೋಯಿನ್ಗೆ ಮಾತ್ರ ನಟಿಸ್ಲಿಕ್ಕೆ ಅವಕಾಶ ಇತ್ತು, ಈಗ ಎಲ್ಲರಿಗೂ ಅವಕಾಶ ಇದು ಬಂದ ನಂತರ ಎಲ್ಲರೂ ಹೀರೋ ಹೀರೋಯಿನ್ಗೆ ಅವರಿಗೆ ನೋಡಿ ಈಗ ಕ್ರಿಯೇಟಿವ್ ಆಗಿ ಶೂಟ್ ನಾವು ತುಂಬ ಕಪಲ್ ಇದು ಮಾಡಿದ್ದೇವೆ. ಈಗ ಅವರು ತುಂಬ ಖುಷಿಯಲ್ಲಿದ್ದಾರೆ, ಅವ್ರು ಹೇಳ್ತಾರೆ ಫೀಡ್ಬ್ಯಾಕ್, ಓ ನಾನು ಹೀರೋಯಿನ್ ಆಗಿ ಕಾಣ್ತಿದ್ದೇನೆ, ಆಗ ನಮಗೆ ಸಹ ಖುಷಿ ಆಗ್ತದೆ, ಇವರು ನಾನು ಚಂದ ಮಾಡಿ ತೋರಿಸಿದೇವಲ್ಲ, ಅವರು ನಮ್ಮ ಕ್ಲೈಂಟ್ ಹ್ಯಾಪಿ ಇದ್ರೆ ನಾವು ಸಹ ಹ್ಯಾಪಿ ಅಲ್ಲ. ಸೊ ಅಂದ್ರೆ ಮೊದಲು ನಾವು ಮದುವೆಯ ಆಲ್ಬಮ್ ಅನ್ನ ತೆಗೆದು ನೋಡಿದ್ರೆ ಒಂದು ಮೆಹಂದಿ, ರೋಸ್ ಮತ್ತೆ ಮದುವೆ ಅಷ್ಟೇ ಇರ್ತಾ ಇತ್ತು. ಸೊ ಈಗ ಅದು ಬಹಳ ಹೊರಗೆ ಬಂದಿದೆ, ಬಹಳಷ್ಟು ಪ್ರೀ ವೆಡ್ಡಿಂಗ್ ನಲ್ಲಿ ಕೂಡ ತುಂಬಾ ಕ್ರಿಯೇಟಿವಿಟಿ ಮಾಡ್ಲಿಕ್ಕೆ ಆಗ್ತದೆ. ಅಲ್ಲಿ ಕೂಡ ಡ್ರೆಸ್ ಕೋಡ್, ಕಪಲ್ ನ ಸಹಕಾರ ಬೇಕು, ಟೈಮ್, ಮತ್ತೆ ನಾವು ಯಾವ್ದು ಲೊಕೇಶನ್ ಚೂಸ್ ಮಾಡ್ತೇವೆ ಅದು ಕೂಡ ಬೇಕು. ಆಮೇಲೆ ಈಗ ತುಂಬಾ ಫ್ಲಾಶ್ ಮೋಡಿಫೈಯರ್ಸ್ ಎಲ್ಲ ಬಂದಿದೆ, ಮುಂಚೆ ಅದು ಇರಲಿಲ್ಲ, ಈಗ ಫ್ಲಾಶ್ ಕೂಡ ಆಗಿ ಈಗ ಔಟ್ಪುಟ್ ಜಾಸ್ತಿ ಇದ್ದ ಫ್ಲಾಶ್, ಅದು ಬ್ಯಾಟ್ರಿ ಸಮೇತ ಸಣ್ಣದು, ನಿಮಗೆ ಈಗ ಔಟ್ಡೋರಿಗೆ ಹೋಗುವಾಗ ನಾರ್ಮಲಿ ಪವರ್ ಇದ್ದು ಪ್ರಾಬ್ಲಮ್ ಇರ್ತದೆ, ಬ್ಯಾಟ್ರಿ ಖಾಲಿ ಆಗುದು. ಈಗ ಇನ್ಬಿಲ್ಟ್ ಬ್ಯಾಟ್ರಿಯೇ ಬರ್ತದೆ, 1000 ಫ್ಲಾಶ್ ಹೊಡಿಬೋದು ಒಮ್ಮೆಗೆ. ಓಕೆ, ಆಂಬಿಯಂಟ್ ಡೇ ಲೈಟನ್ನೇ ಕಿಲ್ ಮಾಡ್ಬೋದು, ಡೇ ಲೈಟನ್ನೇ ಕಂಪ್ಲೀಟ್ ಚೇಂಜ್ ಮಾಡ್ಬೋದು ಅದನ್ನೇ. ಸೊ ಫ್ಲಾಶಲ್ಲಿ ತುಂಬ ಬದಲಾವಣೆಗಳು, ತುಂಬ ಬದಲಾವಣೆ ಫ್ಲಾಶಲ್ಲಿ ಆಗಿದೆ, ಕ್ಯಾಮರಾದಲ್ಲಿ ಕೂಡ ತುಂಬ ಬದಲಾವಣೆ ಆಗಿದೆ. ಈಗ ಮಿರರ್ಲೆಸ್ ಬಂದಿದೆ, ಮಿರರ್ಲೆಸ್ ಟೆಕ್ನಾಲಜಿ, ತುಂಬ ಲೋ ಲೈಟಲ್ಲಿ ಕೂಡ ಫೋಟೋಗ್ರಫಿ ಮಾಡ್ಬೋದು, ಹೈಯರ್ ಐಎಸ್ ತುಂಬ 1 ಲಕ್ಷ ತನಕ ಐಎಸ್ ಕ್ಯಾಮರಾ ಇದೆ ಈಗ. ಓಕೆ ಓಕೆ ಓಕೆ, ಮತ್ತು ಲೆನ್ಸ್ ಕೂಡ ಹಾಗೆ 1.4 ಲೆನ್ಸಿಂದ ಒಳ್ಳೆ ತುಂಬ ಚೇಂಜ್ ಆಗಿದೆ ಈಗ, ತುಂಬ ಚೇಂಜ್ ಆಗಿದೆ. ಸೊ ಒಂದು ಬೇಸಿಕ್ ಕ್ಯಾಮರಾದಿಂದ ಇವತ್ತು ಲಕ್ಷಗಟ್ಟಲೆ ಬೆಲೆಯ ಕ್ಯಾಮರಾಗಳು ನಿಮ್ಮ ಹತ್ರ ಕೂಡ ಇದೆ. ಹಾಂ ಖಂಡಿತ, ಯಾಕಂದ್ರೆ ಕ್ವಾಲಿಟಿ ಕೊಡಬೇಕಾದ್ರೆ ಒಳ್ಳೆ ಇಕ್ವಿಪ್ಮೆಂಟ್ ಇಟ್ಕೊಳ್ಳೇಬೇಕು. ಓಕೆ, ಸೊ ಇಲ್ಲಿ ನನ್ನದೇ ಮದುವೆ ವಿಚಾರಗಳು ಮಾತ್ರ ಒಂದು ವಿಚಾರ ನೆನಪು ಬಂತು, ಅದೇ ನೀವು ಆ ವಿಡಿಯೋಗಳನ್ನು ಮಾಡುವಂಥದ್ದು ಬಗ್ಗೆ ಹೇಳಿದರೆ, ಡ್ರೋನ್ ಕ್ಯಾಮರಾಗಳನ್ನು ಬಳಸ್ಕೊಡ್ತಾರೆ, ಆಮೇಲೆ ಇಡೀ ಮದುವೆಯನ್ನು 1 ನಿಮಿಷದಲ್ಲಿ ಕ್ಯಾಪ್ಚರ್ ಮಾಡ್ತಾರೆ, 5 ನಿಮಿಷ ಮಾಡಿದಿರಿ, 5 ನಿಮಿಷ. ಈಗ ಅದೇ ಟ್ರೆಂಡ್ ಇದೆ ವೆಡ್ಡಿಂಗ್ ಹೈಲೈಟ್ಸ್ ಅಂತ ಹೇಳ್ತೇನೆ, ಅದಕ್ಕೆ ಶಾರ್ಟ್ ವಿಡಿಯೋ, ಅದು DSLRಲ್ಲೇ ನಾರ್ಮಲ್ ಶೂಟ್ ಮಾಡೋದು, ಸಿನಿಮ್ಯಾಟಿಕ್ ಲುಕ್ ಬರುತ್ತೆ, ಬೇರೆ ಬೇರೆ ಲೆನ್ಸಸ್ ಎಲ್ಲ ಹಾಕಿ. ಇಲ್ಲಿ ಪಾರ್ಟಿದ್ದು ಸಹಕಾರ ತುಂಬ ಬೇಕಾಗ್ತದೆ, ಕೆಲಸಲ ರೀಟೇಕ್ಸ್ ಎಲ್ಲ ಬೇಕಾಗ್ತದೆ. ಇವರು ಆರ್ಟಿಸ್ಟ್ ಅಲ್ಲಲ್ಲ, ಮದುಮಗಳು ಒಬ್ಳು ಮದುಮಗಳು ಅಷ್ಟೇ. ಈಗ ಆರ್ಟಿಸ್ಟ್ ಆದರೆ ಒಂದು ಹೀಗೆ ಮಾಡಿ ಹೇಳಿದ್ರೆ ಪರ್ಫೆಕ್ಟ್ ಹಾಗೇ ಮಾಡ್ತಾರೆ, ಅವ್ರಿಗೆ 2-3 ಸಲ ರೀಟೇಕ್ ಕೊಡಬೇಕಾಗ್ತದೆ ಕೆಲವೊಂದ್ಸಲ. ಸೊ ಅದಕ್ಕೆ ಟೈಮ್ ಬೇಕಾಗ್ತದೆ, ಅದಕ್ಕೆ ಟೈಮ್ ಬೇಕಾದ್ರೆ ಬ್ಯೂಟಿ ಪಾರ್ಲರ್ನವ್ರು ಸ್ವಲ್ಪ ಬೇಗ ಬಿಟ್ಟು ಕೊಡಬೇಕಾಗ್ತದೆ, ಇಲ್ಲದ್ರೆ ಇಲ್ಲಿ ಬಟನ್ ನಮಗೆ ಬೈತಾರೆ. ಸೊ ಎಲ್ಲರನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡಬೇಕಾಗ್ತದೆ ಅನ್ನೋಲ್ಲ. ಖಂಡಿತ ಖಂಡಿತ, ತುಂಬ ಪೇಷನ್ಸ್ ಇರಬೇಕು, ತುಂಬ ಪೇಷನ್ಸ್ ಬೇಕು. ಮತ್ತೆ ಸಿನಿಮ್ಯಾಟಿಕ್ ವಿಡಿಯೋ ಇದ್ರೆ ಕಪ್ಲನ್ನು ಫಸ್ಟಿಗೆ ಕೂರಿಸಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು, ಮತ್ತೆ ಅವ್ರ ಹತ್ರ ಹೇಳಬೇಕು ನೀವು ಇದು ನಿಮ್ಮ ಮನೆಯವರಿಗೆ ಹೇಳಿ ಅಂತೇಳಿ, ಯಾಕಂದ್ರೆ ಅವರಿಗೆ ಗೊತ್ತಿರೋದಿಲ್ಲ ಏನಿದೆ ಏನಂತೇಳಿ. ವಿಡಿಯೋ ನೋಡಿದ ನಂತರ ಗೊತ್ತಾಗ್ತದೆ ಚಂದ ಆಗಿದೆ ಅಂತೇಳಿ, ಅದಕ್ಕಿಂತ ಮುಂಚೆ ಇಷ್ಟೆಲ್ಲ ಇದೆ ಅಂತ ಗೊತ್ತಾಗೋದಿಲ್ಲ. ಓಕೆ, ಮತ್ತೆ ಬ್ಯೂಟಿಷಿಯನ್ ಅವರಿಗೆ ಹೇಳಿ ನೀವು ಸ್ವಲ್ಪ ಬೇಗ ಬಿಟ್ಟು ಕೊಡ್ಲಿಕ್ಕೆ ಹೇಳಿ, ಅದೆಲ್ಲ ಹೇಳಿರ್ಬೇಕು, ಇಲ್ಲದಿದ್ರೆ ಔಟ್ಪುಟ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ಸರ್.
ಮತ್ತೆ ಯಾವ್ದು ಸಹ ನಾನು ವೆಡ್ಡಿಂಗ್ ಹೋಗುವಾಗ ಹೋಮ್ ವರ್ಕ್ ಮಾಡಿ ಹೋಗುದು, ನನ್ಗೆ ಏನು ಬೇಕು ಅದಕ್ಕೆ ನಾನು, ನನಗೆ ಇವತ್ತು ಏನು ಬೇಕು ಈ ವೆಡ್ಡಿಂಗಲ್ಲಿ ಅದು ನಾನು ಒಂದು ನೋಟ್ ಮಾಡಿ ಹೋಗ್ತೇನೆ. ಅದಕ್ಕೆ ನಾನು ಪ್ರೀ ವಿಜುವಲ್ ಅಂತ ಹೇಳ್ತೇವೆ ನಾವು, ಇವತ್ತು ಇದೇ ತರ ಶಾರ್ಟ್ ಬಾಕಿದ್ ಈ ಹಾಲ್ ಇದು ಇದನ್ನು ಯೂಸ್ ಮಾಡ್ಬೋದು. ಯಾವುದೇ ಒಂದು ಸಿಚುವೇಶನ್ ಇರಲಿ, ನಾವೀಗ ಸುಮ್ಮನೆ ಇರುವಾಗ ನಾವು ಮಾಡ್ತಾ ಇರೋದು ಬೇರೆ, ಅಲ್ಲೊಂದು ಕ್ಯಾಮರಾ ಹಿಡಿದು ಕೂಡಲೇ ನಮ್ಮ ಎಕ್ಸ್ಪ್ರೆಷನ್ ಚೇಂಜ್ ಆಗ್ತದೆ, ನಾವು ಮಾಡ್ತಿರೋ ಆಟಿಟ್ಯೂಡ್ ಚೇಂಜ್ ಆಗ್ತದೆ. ಇದನ್ನ ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ ಅಂತ? ಆಕ್ಚುಲಿ ಎಲ್ಲರೂ ಹಾಗೆ, ನಮ್ಮ ಹ್ಯೂಮನ್ ಹಾಗೆ ಬಿಹೇವ್ ಮಾಡ್ತಾ ಗೊತ್ತಿಲ್ಲ. ಫೋಟೋ ಕ್ಲಿಕ್ ಮಾಡುವಾಗ ಆಕ್ಚುಲಿ ನ್ಯಾಚುರಲ್ ಇರ್ತಾರೆ ಅವರು, ಫೋಟೋ ತೆಗೆಯುವಾಗ ಅವರೇನು ಸ್ಟಿಫ್ ಆಗಿ ಏನು ಇದಾಗುತ್ತೆ. ನಾನು ಆ್ಯಕ್ಚುಲಿ ಏನು ಮಾಡ್ತೇನೆ ಹೇಳಿದ್ರೆ, ನಾನು ಹೈಡ್ ಆಗಿರ್ತೇನೆ ಹೆಚ್ಚಾಗಿ, ಫ್ರಂಟಲ್ಲಿ ಶೂಟ್ ಮಾಡೋದು ಕಡಿಮೆ. ನಾನು ಯಾವುದಾದ್ರೂ ಪಿಲ್ಲರ್ ನಡೆದಲ್ಲಿ ನಿಂತಿರ್ತೇನೆ ಅಥವಾ ಯಾರಾದರೂ ಮಧ್ಯದಲ್ಲಿ ನಿಂತಿರ್ತೇನೆ. ಸೊ ಮತ್ತೆ ಕ್ಯಾಂಡಿಡ್ ಫೋಟೋಗ್ರಾಫರ್ ಇದ್ದು, ಕ್ಯಾಂಡಿಡ್ ಫೋಟೋಗ್ರಾಫರ್ ಮೀನ್ಸ್ ಕ್ಯಾಂಡಿಡ್ ಫೋಟೋಗ್ರಾಫರ್, ಎ ವೆಡ್ಡಿಂಗ್ ಫೋಟೋಗ್ರಾಫರ್ ಮೀನ್ಸ್ ಎ ಒಬ್ಸರ್ವರ್. ಒಬ್ಸರ್ವರ್, ಓಕೆ. ಅಲ್ಲಿ ಏನು ಮೂಮೆಂಟ್ ಆಗ್ತಾ ಇರ್ತದೆ ಅದು ನಾವು ವೆಯ್ಟ್ ಮಾಡ್ತಾ ಇರಬೇಕು. ಓಕೆ, ವೆಯ್ಟ್ ಮಾಡಿ ಅವ್ನು ಕ್ಲಿಕ್ ಮಾಡಬೇಕು, ಅದು ಕ್ಯಾಂಡಿಡ್ ಆಗ್ತದೆ. ಅವನಿಗೆ ಎಷ್ಟು ಪೇಷನ್ಸ್ ಬೇಕು, ಓಕೆ, ಅಲ್ಲಿ ಏನು ಮೂಮೆಂಟ್ ಆಗ್ತದೆ ಅಂದರೆ ಅದು ವೆಡ್ಡಿಂಗ್ ಮೂಮೆಂಟ್ಸ್. ಮೂಮೆಂಟ್ಸ್, ಹೌದು, ಆ ದಿವಸದ ಹ್ಯಾಪಿ ಮೂಮೆಂಟ್ಸ್ ಅವರದ್ದು, ಅದು ಆರ್ಟಿಫಿಷಿಯಲ್ ಇರೋದಿಲ್ಲ, ನ್ಯಾಚುರಲ್ ಮೂಮೆಂಟ್ಸ್, ಅದನ್ನು ಕ್ಯಾಪ್ಚರ್ ಮಾಡಬೇಕು. ಸೊ ಈ ನಾರ್ಮಲಿ ಎದುರು ನಿಂತ್ಕೊಂಡು ಫೋಟೋ ತೆಗೆಯೋದಕ್ಕಿಂತಲೂ ಕ್ಯಾಂಡಿಡ್ ಫೋಟೋಗ್ರಾಫರ್ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ. ಅದು ಚಾಲೆಂಜಿಂಗ್ ಆಗಿದೆ ಅಂದರೆ ಬೇರೆ ಬೇರೆ ಲೈಟಿಂಗ್ ಕಂಡೀಷನ್ ಇರ್ತದೆ, ಕೆಲವೊಂದ್ಸಲ ತುಂಬ ಹಿಂದೆ, ತುಂಬ ಹತ್ತಿರ ಬಂದು ತೆಗಿಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಹಿಂದೆ ಬಂದು ತೆಗಿಬೇಕು. ಮತ್ತು ಕೆಲವರೊಂದೊಂದು ಸ್ವಲ್ಪ ಅರೇಂಜ್ ಮಾಡಬೇಕಾಗ್ತದೆ, ಅಡ್ಡ ಇಲ್ಲ ಬಂದರೆ ಸ್ವಲ್ಪ ನೀವು ಆಚೆ ನಿಲ್ಲಿ ಅಂತ ಹೇಳಬೇಕಾಗ್ತದೆ, ಅದು ಟ್ರೆಡಿಷನಲ್ ಫೋಟೋಗ್ರಾಫರ್ ಹ್ಯಾಂಡಲ್ ಮಾಡ್ತಾನೆ ಅದನ್ನು. ಸೊ ಇಂಥದ್ದೆಲ್ಲ ಭಾಳಷ್ಟು ವಿಚಾರಗಳು ಇರ್ತದೆ. ಸರ್, ಒಂದು ಪ್ರಶ್ನೆ, ಈ ಫೋಟೋಗ್ರಫಿ ಅನ್ನುವಂಥ ಫೀಲ್ಡೇ ಇಟ್ಸ್ ಆಲ್ ಅಬೌಟ್ ಕ್ರಿಯೇಟಿವಿಟಿ. ಕ್ರಿಯೇಟಿವಿಟಿ ಅಲ್ಲಿ ಇಲ್ಲದೇ ಇರುವಂಥ ಫೋಟೋಗ್ರಾಫರ್ ಸತ್ತು ಹೋದ ಅಂತ ನಮ್ಮ ಲೆಕ್ಕ ಯಾವತ್ತಿಗೂ ಕೂಡ. ಕ್ರಿಯೇಟಿವಿಟಿ ಕಳ್ಕೊಂಡ್ರೆ ಅವನು ಮತ್ತೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಸೊ ನಿಮಗೆ ಈ ಕ್ರಿಯೇಟಿವ್ ಕಾನ್ಸೆಪ್ಟ್ಗಳೆಲ್ಲ ಹೇಗೆ ಉಳಿತದೆ, ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಹೋಗ್ತೀರಿ ವೆಡ್ಡಿಂಗ್ ಫೋಟೋಗ್ರಫಿಯನ್ನು? ಅದೇ, ಕ್ರಿಯೇಟಿವ್ ಕಾನ್ಸೆಪ್ಟ್ ಹೇಗೆ ಬರುತ್ತೆ ಹೇಳಿದ್ರೆ, ನಾವು ನೋಡಿ ಬೇರೆಯವನಿಗಿಂತ ಭಿನ್ನವಾದರೆ ಮಾತ್ರ ನಮಗೆ ಕ್ಲೈಂಟ್ ರೆಕಗ್ನೈಸ್ ಮಾಡ್ತಾರೆ. ಹಾಂ, ಸೊ ನಾನು ಏನು ಮಾಡ್ತೇನೆ, ನಾನು ಬ್ಲ್ಯಾಂಕ್ ಮೈಂಡಲ್ಲಿ ನನ್ನದೇ ಆದ ಒಂದು ಆ ಕಪ್ಪಲ್ನ ಬಾಡಿ ಲೈನ್, ಕೆಲವು ಫನ್ ಇರ್ತಾರೆ ಅವರಿಗೆ ಫನ್ನಿ ಕಾನ್ಸೆಪ್ಟ್ ಇಟ್ಕೊತೀನಿ, ಕೆಲವರಿಗೆ ಆರ್ಟಿಸ್ಟಿಕ್ ಆ ಟೈಪ್ ಲೈಕ್ ಮಾಡ್ತಾರೆ, ಆ ಥರ ಇದು ಲೈಕ್ ಆಗ್ತದೆ. ಓಕೆ, ಸೊ ಈ ಪ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಮಾಡೋ ಹೊತ್ತಿಗೆ ಅವರ ನೇಚರ್ ಹೇಗಿದೆ ಅನ್ನೋದನ್ನು ನೀವು ಗಮನಿಸ್ತೀರಿ? ಅದು ಗಮನಿಸ್ಬೇಕಾಗ್ತದೆ. ನಂತರ ಅದಕ್ಕೆ ಸೂಕ್ತ ಅವರ ಹವ್ಯಾಸ ಏನು ಅದು ಸಹ ಗಮನಿಸಬೇಕು, ಅದಕ್ಕೆ ಸೂಟ್ ಆಗುವ ಹಾಗೆ ನಾವು ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಮಾಡ್ಬೋದು ಕ್ರಿಯೇಟಿವ್ ಆಗಿ. ಓಕೆ, ಲೊಕೇಶನ್ ಚೂಸ್ ಮಾಡುವಾಗ ಸಹ ತುಂಬ ಕೇರ್ಫುಲ್ ಇರಬೇಕು. ಅದೇ ಕೆಲವೊಂದು ಡೇಂಜರ್ ಲೊಕೇಶನ್ ಇರ್ತದೆ, ನಾನು ಲಾಸ್ಟ್ ಟೈಮ್ ಫಾಲ್ಸಿ ಕರ್ಕೊಂಡು ಹೋಗಿದ್ದೆ ಒಂದು ಕಳಿಸೋಕ್ಕೆ, ಫುಲ್ ಜೋರು ನೀರು ಬರ್ತಾ ಇತ್ತು, ಕಪ್ಪಲ್ ನಾನು ಅಲ್ಲಿ ಸಹ ರೆಡಿ ಇದ್ದೇವೆ ಅಂತೇಳಿ. ಮತ್ತೆ ನಾನು ಅವರಿಗೆ ಅಲ್ಲಿ ಏನಾದ್ರು ಬಿದ್ದರೆ ಇಬ್ಬರು ಇಬ್ಬರನ್ನು ನಿಲ್ಲಿಸಿದ್ದೆ ಕೆಳಗೆ, ಫಾಲ್ಸ್ನ ಫುಲ್ ಸೂರ್ಯ ಫಾಲ್ಸ್ ನಾನು ಕೂಡ ಮೇಲೆ ಹತ್ತಿದ್ದೆ, ಜಾರಿ ಬಿದ್ದೆ ನಾನು ಸಹ ಕೆಳಗೆ. ಅಂತ ಹೈ ರಿಸ್ಕ್ ಶೂಟಲ್ಲೆಲ್ಲ ಅವ್ರು ಸಹ ಅವರಿಗೆ ಫಸ್ಟಿಗೆ ಎಕ್ಸ್ಪ್ಲೇನ್ ಮಾಡಬೇಕು ನನಗೇನು ಬೇಕು, ನಾನೇನು ಮಾಡ್ತಾ ಇದ್ದೇನೆ ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ, ಅವ್ರಿಗೆ ಅರ್ಥ ಆಗುತ್ತೆ. ಓಕೆ, ಹೇಗ್ರಿ, ನನ್ನ ಕ್ಲೈಂಟ್ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಎಲ್ಲದಕ್ಕೂ ರೆಡಿ ಇದ್ದವರೇ ಇರೋದು. ಸೊ ನಾವು ಯಾವತ್ತಿಗೆ ಹೇಳ್ತೇವೆ, ಡರ್ಕೆ ಹಾಗೆ ಜೀತೆ. ಸೊ ಆ ರಿಸ್ಕ್ ತೆಗೆದುಕೊಂಡು ಮಾಡಿದಾಗ ಬಹಳಷ್ಟು ಚಂದ ಇರುವಂತ ಕೆಲವೊಂದು ಔಟ್ಕಮ್ಗಳೆಲ್ಲ ಬಂದಿದೆ ಅನ್ನುವಂಥದ್ದು. ಸರ್, ಈಗ ಇನ್ನೊಂದು ಪಾರ್ಟಿಗೆ ಬರುವಾಗ ಜಾಕೆಟ್ ನೋಡುವಾಗ ಗೊತ್ತಾಗ್ತಾ ಇದೆ ನಿಕಾನ್ ಇವರ ಬ್ರ್ಯಾಂಡ್ ಅಂಬಾಸಿಡರ್ ಒಂದು ಹಂತಕ್ಕೆ ಇಲ್ಲಿ ಕರ್ನಾಟಕದ ರೆಕಾಗ್ನಿಷನ್ ನಿಮಗೆ ನಿಕಾನ್ಗೆ. ಈಗ ನಾನು ಕರ್ನಾಟಕಕ್ಕೆ ಅಫಿಷಿಯಲ್ ಇನ್ಫ್ಲುಯೆನ್ಸರ್ ಮೊನ್ನೆ ಏಪ್ರಿಲಿಂದ. ಓಕೆ, ಸೊ ಕಂಪನಿ ರಿಕಾಗ್ನಿಷನ್ ನನಗೆ ಒಂದು ದೊಡ್ಡ ಒಂದು ಹೆಮ್ಮೆಯ ವಿಷಯ. ಖಂಡಿತವಾಗಿ, ಹೌದು. ಸೊ ಇದು ಇದರಿಂದ ನನಗೆ ಈಗ ಬೇರೆ ಬೇರೆ ಕಡೆ ಈ ವರ್ಕ್ಶಾಪ್ಸ್ಗೆಲ್ಲ ಹೋಗ್ಲಿಕ್ಕೆ ಇರುತ್ತೆ. ಈಗ ಒಂದು 2 ಇಯರ್ಸ್ ಕಾಂಟ್ರಾಕ್ಟ್ ಅದು ನನಗೆ. ಸೊ ಈಗ ಮೊನ್ನೆ ದಾವಣಗೆರೆ ಆಯಿತು, ಹುಬ್ಬಳ್ಳಿ ಇದೆ, ಬೆಂಗಳೂರು ಮೈಸೂರು ಥ್ರೂಔಟ್ ಕರ್ನಾಟಕ ಹೋಗ್ಲಿಕ್ಕಿದೆ ನನಗೆ. ಓಕೆ ಓಕೆ, ಸೊ ನಿಕಾನ್ ವಿಚಾರ ಬಂದದ್ದಕ್ಕೆ ಹೇಳ್ತಾನೆ, ಕ್ಯಾಮರಾ ಅನ್ನುವಂಥದ್ದು ಅಥವಾ ಕ್ಯಾಮರಾ ಸೆಲೆಕ್ಷನ್ ವಿಚಾರದಲ್ಲಿ ಅಥವಾ ಕ್ಯಾಮರಾಗಳನ್ನು ಬಳಸ್ಕೊಳ್ಳುವಂಥ ವಿಚಾರದಲ್ಲಿ ಯಾವ ರೀತಿಯ ಒಂದು ಜಾಣ್ಮೆ ಬೇಕಾಗ್ತದೆ ಫೋಟೋಗ್ರಾಫರ್ಗೆ? ನೋಡಿ, ನಾನು ಡೇ 1 ಇಂದ ನಿಕಾನ್ ಲವರ್, FM 10 ಇಂದ ಸಹ ನಿಕಾನೇ ಫಿಲ್ಮಲ್ಲಿ ಕೂಡ. ಸೊ ನಾನು ಒಂದೇ ಬ್ರ್ಯಾಂಡಲ್ಲಿ ಇರೋದ್ರಿಂದ ನನಗೆ ಅದೇ ಬ್ರ್ಯಾಂಡ್ನ ಮೆನು ಸಿಸ್ಟಮ್ ಏನಿದೆ, ಸಿಂಪಲ್ ಮೆನು ಸಿಸ್ಟಮ್, ಅದು ನನಗೆ ಬೇಗ ಗ್ರಿಪ್ ಸಿಗ್ತದೆ ಎಲ್ಲಿ ಎಲ್ಲಿ ಏನೇನು ಉಂಟು ಅಂತೇಳಿ. ಮತ್ತು ಕ್ಯಾಮರಾ ಚೂಸ್ ಮಾಡುವಾಗ ಹೇಗೆ ಚೂಸ್ ಮಾಡ್ಬೇಕು ಹೇಳಿದ್ರೆ, ಈ ಕ್ಯಾಮರಾದ ಡೈನಾಮಿಕ್ ರೇಂಜ್ ಎಷ್ಟು, ಇದು ಎಷ್ಟು ISO ಇದೆ, ಇದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ, ಫೋಕಸಿಂಗ್ ಎಷ್ಟು ಸ್ಪೀಡ್ ಆಗುತ್ತೆ, ಇದರಲ್ಲಿ ಯಾವುದೆಲ್ಲ ಫಾಸ್ಟ್ ಲೆನ್ಸಸ್ ಇದೆ ಈ ಈ ಮಾಡೆಲಲ್ಲಿ, ಆ ಥರ ಎಲ್ಲ ನಾವು ಸ್ವಲ್ಪ ಜ್ಞಾನ ಬೇಕಾಗುತ್ತೆ ಪರ್ಚೇಸ್ ಮಾಡುವಾಗ ಖಂಡಿತ. ಮತ್ತು ನಮ್ಮ ಉದ್ದೇಶ ಏನು, ನಾವು ಯಾವ ಫೋಟೋಗ್ರಫಿಗೆ ನಾನು ಈ ಕ್ಯಾಮರಾ ಬೈ ಮಾಡಿದ್ದು, ಈ ಉದ್ದೇಶಕ್ಕೆ ಇದು ವೈಲ್ಡ್ ಲೈಫ್ಗೆ ಅದು ಫ್ರೇಮ್ ರೇಟ್ ಕೌಂಟ್ ಆಗುತ್ತೆ, ಹೈ ಸ್ಪೀಡ್ ಕ್ಯಾಮರಾ ಬೇಕಾಗುತ್ತೆ, ಸ್ವಲ್ಪ ಫಾಸ್ಟ್
ಇರುವಂಥದ್ದು. ಈಗ 10 frames 20 frames ಎಲ್ಲ ಫ್ರೇಮ್ಸ್ ಇದೆ. ಸೊ ನಾನಾಗಲಿ 5 frames per second ತಗೊಂಡ್ರೆ ಅದಕ್ಕೆ ವೇಸ್ಟ್ ಆಗುತ್ತೆ. ಸೊ ನನ್ನ ಪರ್ಪಸ್ ಏನು, ಯಾವ ಫೀಲ್ಡಿನ ಫೋಟೋಗ್ರಾಫರ್ ಅಥವಾ ಕೆಲವು ಮಲ್ಟಿ ಪರ್ಪಸ್ ಆಗಿರುತ್ತೆ ಕೆಲವು, ಆ ಥರ ನೋಡಬೇಕು. ನನ್ನ ಬಜೆಟ್ ಏನು ಅದು ಕೂಡ ಕೌಂಟ್ ಆಗುತ್ತೆ, ಅದು ವೆರಿ ಇಂಪಾರ್ಟೆಂಟ್. ಓಕೆ ಓಕೆ ಓಕೆ. ಸೊ ಇಲ್ಲಿ ನಿಕಾನ್ನ ಇನ್ಫ್ಲುಯೆನ್ಸರ್ ಆಗಿರೋದ್ರಿಂದ ಏನು ಹೆಚ್ಚು ಅಡ್ವಾಂಟೇಜ್ ಆಗ್ತದೆ? ಹೊಸ ಹುಡುಗರನ್ನ ಭೇಟಿ ಆಗ್ತಾ ಇದ್ದೀರಿ, ಹೊಸ ಹೊಸ ಕಡೆಗಳಲ್ಲಿ ಮೆಂಟರ್ ತರ ನೀವು ಹೋಗ್ತಾ ಇದ್ದೀರಿ. ಹೌದು, ಈಗ ಎಲ್ಲ ಕಡೆ ಹೊಸ ಹೊಸ ಜನರನ್ನು ಭೇಟಿ ಆಗ್ತಾ ಇದ್ದೀನಿ, ಹೊಸ ಹೊಸ ಜನರ ಪರಿಚಯ ಆಗ್ತಾ ಇದೆ. ಮತ್ತೆ ಅವರ ಅನುಭವ ಹೇಳ್ತಾರೆ ನಂಗೆ, ಅವ್ರದ್ದು ಫಾಲ್ಟ್ ಹೇಳ್ತಾರೆ ನಂಗೆ, ಇದು ಈ ತರ ಬರ್ತಾ ಇಲ್ಲ, ಕಲರ್ ಬರ್ತಾ ಇಲ್ಲ ಆ ತರ. ಸೊ ಅಲ್ಲಿ ನಾವೇನು ಹೇಳ್ತೇನೆ, ಈಗ ನಿಕಾನ್ ಕ್ಯಾಮರಾದ ಪವರ್ ನಾನು ತೋರಿಸ್ತಾ ಇದ್ದೇನೆ ಅಲ್ಲಿ, ಏನು ನಾನು ಹೆಂಗೆ ಶೂಟ್ ಮಾಡ್ತೇನೆ, ನನ್ನ ವರ್ಕಿಂಗ್ ಪ್ಯಾಟರ್ನ್ ಏನು, ಮತ್ತೆ ಯಾವ ರೀತಿ ಕೆಲವೆಲ್ಲ ಹ್ಯಾಂಡಲ್ ಮಾಡ್ಬೋದು, ಲೈಟಿಂಗ್ ಕಂಡೀಷನ್ ಅನ್ನು, ಮತ್ತೆ ಲೈಟ್ ಸಿಂಗಲ್ ಲೈಟಲ್ಲಿ ಯಾವ ರೀತಿ ತೆಗಿಬೋದು. ಸೊ ಆವಾಗ ಅವರು ನಮ್ಮ ಕೆಲಸ ಏನು, ಆ್ಯಸ್ ಎ ಇಂಫ್ಲುಯೆನ್ಸರ್ ಮೋಟಿವೇಶನ್ ಮಾಡೋದು ಎಲ್ರಿಗೂ. ಅಂದರೆ ಎಂತ ಹೇಳ್ತಾರೆ, ಎವ್ರಿ ಪ್ರೋ ವಾಸ್ ಒನ್ಸ್ ಆ್ಯನ್ ಅಮೇಚರ್. ಸೊ ನಾನಲ್ಲಿ ಏನು ಹೇಳ್ತೇನೆ ಹೇಳಿದೆ, ಸೊ ನಿಮ್ಮ ಹತ್ರ ಸಹ ಕೆಪಾಸಿಟಿ ಉಂಟು, ನೀವು ಕೂಡ ಒಳ್ಳೆ ರೀತಿ ಫೋಟೋ ತೆಗಿಬೋದು, ನೀವು ಪ್ರಯತ್ನ ಪಡ್ಬೇಕು ಅಷ್ಟೇ. ನೀವು ಪ್ರಯತ್ನ ಪಡ್ತಾ ಇಲ್ಲ ಇಷ್ಟು ತನಕ. ಸೊ ನೀವು ಪ್ರಯತ್ನ ಪಡ್ಬೇಕು. ಓಕೆ, ನೀವು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ನನ್ನ ಮೈನ್ ಇದೆ ಅಂತ ಹೇಳಿದರೆ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಆ್ಯಂಡ್ ಮೋರ್ ಪ್ರಾಕ್ಟೀಸ್. ಓಕೆ, ಸೊ ಮತ್ತೆ ಮತ್ತೆ ನೀವು ಟ್ರೈ ಮಾಡಬೇಕು, ಒಳ್ಳೆ ಟ್ರೈ ಮಾಡಿ ಇನ್ನೂ ಒಳ್ಳೆ ರೀತಿಯಲ್ಲಿ ಹೇಗೆ ತೆಗಿಬಹುದು, ಹೇಗೆ ತೆಗಿಬಹುದು. ನನಗೆ ಖಂಡಿತವಾಗಿ ನೀವು ಗುರುದತ್ ಕಾಮತ್ರ ಅವ್ರದ್ದು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಏನಂತಾರೆ, ಕ್ಯಾಮರಾ ಇಸ್ ಸೆಕೆಂಡರಿ, ನೀವು ನೋಡುವ ದೃಷ್ಟಿ ಬಹಳ ಮುಖ್ಯ. ಅದೇ ಇಂಪಾರ್ಟೆಂಟ್, ಕ್ಯಾಮರಾ ಸೆಕೆಂಡರಿ. ನಮ್ಮ ನೋಡುವ ದೃಷ್ಟಿಕೋನ, ನಾವು ಹೇಗೆ ಒಂದು ಶಾರ್ಟ್ ಅನ್ನು ವಿಜುವಲ್ ಮಾಡ್ತೇವೆ, ಅದು ಇಂಪಾರ್ಟೆಂಟ್. ಸೊ ಅದೇ ಒಂದು ದೃಶ್ಯ ಮೊದಲು ನಮ್ಮ ಮೈಂಡಲ್ಲಿ ಮೂಡಿ ಬರಬೇಕು, ಮತ್ತೆ ಕ್ಯಾಮರಾದಲ್ಲಿ ಮೂಡಿ ಬರ್ತದೆ, ಖಂಡಿತವಾಗಿ ಬರ್ತದೆ ಅನ್ನುವಂಥದ್ದು. ಮತ್ತೆ ಯಾವುದೇ ಚಿತ್ರ ನಾವು ಕ್ಲಿಕ್ ಮಾಡುವಾಗ ನಾವು ಪ್ಯಾಷನೇಟ್ ಆಗಿರ್ಬೇಕು, ಅಂದರೆ ನಾವು ಖುಷಿಯಲ್ಲಿ, ಯಾವುದಕ್ಕೆ ಚಿತ್ರ ಅಂತಲ್ಲ, ಯಾವುದೇ ಕೆಲಸ ಮಾಡುವಾಗ ಒಂದೇ ವೃತ್ತಿಯಲ್ಲಿ ನಾವು ಸಂಪೂರ್ಣ ನಮ್ಮನ್ನು ತೊಡಗಿಸಿಕೊಂಡ್ರೆ ಮಾತ್ರ ನಾವು ಅದರ ಪರಿಪೂರ್ಣತೆ ಹೊಂತೇವೆ. ಹೇಗೋ ಹಾಗೆ ಫೋಟೋಗ್ರಫಿ ಆಗಿ ಫುಲ್ ಪ್ಯಾಷನೇಟ್ ಆಗಿದ್ರೆ ಮಾತ್ರ ನಮಗೆ ಒಂದು ಹಂತಕ್ಕೆ ಬೆಳೆಯಲಿಕ್ಕೆ ಆಗ್ತದೆ. ಓಕೆ ಓಕೆ ಓಕೆ. ಸೊ ಇಲ್ಲಿ ಒಂದು ಪ್ರಶ್ನೆ ಸರ್, ಕ್ಯಾಮರಾ ಇವತ್ತು ಪ್ಲೆಂಟಿ ನಮ್ಮ ಹತ್ರ, ಒಬ್ಬೊಬ್ಬರ ಹತ್ರ ಅವರದೇ ಆದಂಥ ಮೊಬೈಲ್ ಕ್ಯಾಮ್ರಾಗಳಿದೆ, ಎಲ್ಲರೂ DSLR ಇವತ್ತು ಪರ್ಚೇಸ್ ಮಾಡುವಷ್ಟು ಕೆಪಾಸಿಟಿ ಎಲ್ಲ ಬೆಳೆಸ್ಕೊಳ್ತಾ ಇದ್ದಾರೆ. ಸೊ ಎಲ್ಲರ ಕೈಯಲ್ಲೂ ಕ್ಯಾಮರಾ ಕಾಣಿಸ್ತಾ ಇದೆ. ಸೊ ಒಳ್ಳೆಯ ಫೋಟೋಗ್ರಫಿಗೆ ಮತ್ತು ಈ ಥರದಕ್ಕೆ ಏನು ಡಿಫ್ರೆನ್ಸ್, ಅಂದರೆ ಹೇಗೆ ನಾವು ಒಳ್ಳೆಯ ಫೋಟೋಗ್ರಾಫರ್ಸ್ ಆಗ್ಬೋದು, ಅಂದರೆ ಜಸ್ಟ್ ಒಂದು ಬೇಸಿಕ್ ಆಗಿ ಹೇಳೋದು. ಆ್ಯಕ್ಚುಲಿ ಒಳ್ಳೆಯ ಫೋಟೋಗ್ರಫಿ ಮೊಬೈಲ್ ಇದ್ದವರು ಸಹ ತೆಗಿತಾರೆ, ಕ್ಯಾಮರಾದ ಇದಕ್ಕಿಂತ ಬೆಟರ್ ಮೊಬೈಲ್ನಲ್ಲಿ ಇದ್ದವರು ತೆಗಿತಾ ಇದ್ದಾರೆ ಅಟ್ ಪ್ರೆಸೆಂಟ್. ಸೊ ಒಳ್ಳೆಯ ಫೋಟೋಗ್ರಫಿಗೆ ಕೆಲವು ರೂಲ್ಸ್ ಇದೆ ನಮ್ಮದು ಫೋಟೋಗ್ರಫಿದು, ಕಾಂಪೋಸಿಷನ್ ರೂಲ್ ಇರ್ಬೋದು, ಲೈಟಿಂಗ್ ಪ್ಯಾಟರ್ನ್ ಇರ್ಬೋದು, ಶೇಪ್ ಆ್ಯಂಡ್ ಅದನ್ನ ಹೇಗೆ ಅವನು ಬ್ಯಾಲೆನ್ಸ್ ಮಾಡ್ತಾನೆ, ಮತ್ತು ಅದನ್ನ ಹೇಗೆ ಅವನು ವಿಜುವಲ್ ಮಾಡ್ತಾನೆ, ಹೇಗೆ ಫ್ರೇಮಿಂಗ್ ಮಾಡ್ತಾನೆ, ಅದು ಮಾತ್ರ ಇಂಪಾರ್ಟೆಂಟ್. ಇಂಪಾರ್ಟೆಂಟ್ ಕ್ಯಾಮರಾ ಕ್ವಾಲಿಟಿ ಎಲ್ಲ ಸೆಕೆಂಡರಿ. ಈಗ ಮೊಬೈಲಲ್ಲಿ ಸೆನ್ಸಾರ್ ಇರುವುದಿಲ್ಲ, ಇದರಲ್ಲಿ ಸೆನ್ಸಾರ್ ಇರೋದ್ರಿಂದ ಕ್ವಾಲಿಟಿ ಜಾಸ್ತಿ ಸಿಗ್ತದೆ. ಈಗ ಮೊಬೈಲಲ್ಲಿ ಕೂಡ 48 megapixel ಅಂತ ಬಂದಿದೆ. ಆ್ಯಕ್ಚುಲಿ ಇದು 48 megapixel ಜಸ್ಟ್ ನಂಬರ್ ಅಷ್ಟೇ. ಹೌದಲ್ಲ, ಖಂಡಿತವಾಗಿ ಖಂಡಿತವಾಗಿ. ನಮಗೆ ವೆಡ್ಡಿಂಗಿಗೆ ಒಂದು 20 megapixel ಮೋರ್ ದೆನ್. ಬಹಳ ದೊಡ್ಡ ಮಾತು ಹೇಳ್ತಾರೆ, ಯಾಕಂದ್ರೆ ಇವತ್ತು ಮೊಬೈಲ್ ಅನ್ನು ನಾವು ಪರ್ಚೇಸ್ ಮಾಡುವಾಗ ಮೆಗಾಪಿಕ್ಸೆಲ್ ಎಷ್ಟಿದೆ ಅನ್ನೋದನ್ನು, ಅದು ಅವರು ಮೆಗಾಪಿಕ್ಸೆಲ್ ಏನು ಮಾಡೋದು ಹೇಳಿದ್ರೆ ಅದು ನಮ್ದು ಇಷ್ಟು ಮೆಗಾಪಿಕ್ಸೆಲ್ ಇದೆ, ಅದು ಸೆಲ್ಲಿಂಗ್ ವ್ಯೂ ಪಾಯಿಂಟ್ ಇಂದ ಕಂಪನಿಗಳು ಹೇಳ್ತಾ ಇದೆ. ಇಟ್ಸ್ ಜಸ್ಟ್ ಅ ನಂಬರ್. ಜಸ್ಟ್ ನಂಬರ್. ಓಕೆ, ಒಂದು ಮದುವೆ ಫೋಟೋಗ್ರಫಿ ಮಾಡ್ಲಿಕ್ಕೆ 20 megapixel ಸಾಕು ಅನ್ನುವಂಥ ರೀತಿಯಲ್ಲಿ 20 megapixel ಇದೆ, 40-30 ಇಮೇಜ್ ಪ್ರಿಂಟ್ಸ್ ಮಾಡ್ಬೋದು. ಓಕೆ ಓಕೆ, ದೊಡ್ಡ ಮಟ್ಟದಲ್ಲಿ ಒಳ್ಳೆ ಕ್ವಾಲಿಟಿ ತೆಗಿಲಿಕ್ಕೆ ಆಗ್ತದೆ. ಸೊ ಓಕೆ ಸರ್, ಹಾಗಾದ್ರೆ ಈಗ ಫೋಕಸ್ ರಾಘು ಅವರ ಫೋಟೋಗ್ರಫಿ ಇವತ್ತು ಬಹಳ ಫೇಮಸ್ ಆಗಿರುವಂಥದ್ದು, ಫೋಕಸ್ ರಾಘು ಅವರ ಹೆಸರನ್ನು ಇವತ್ತು ಕರ್ನಾಟಕ ದೇಶದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಗುರುತಿಸ್ತಾ ಇದ್ದಾರೆ ಜನ. ಫೋಕಸ್ ರಾಘು ಅವರ ಫೋಟೋ ಜರ್ನಿ ಕುರಿತಾಗಿ ಒಂದು ಸಣ್ಣ ಝಲಕ್ ಇದೆ, ಅದನ್ನು ನೋಡ್ಕೊಂಡು ಬರೋಣ.
ಫೋಕಸ್ ರಾಘವ್ ಅವರ ಫೋಟೋಸ್ಗಳನ್ನು ಈಗಾಗಲೇ ನಾವು ನೋಡಿದ್ದೇವೆ. ಫೋಟೋಗ್ರಫಿ ಅನ್ನುವಂಥದ್ದು ಅದು ಯಾವತ್ತಿಗೂ ಅಪ್ಡೇಟ್ ಆಗ್ತಾ ಇರುವಂಥ ಕ್ಷೇತ್ರ ಅಂತ ನಾವು ಅಂದ್ಕೊಳ್ತೇವೆ. 19 ವರ್ಷಗಳ ಜರ್ನಿಯನ್ನು ಸರ್ ಫೋಟೋಗ್ರಫಿಯಲ್ಲಿ ಮಾಡಿದ್ದಾರೆ. ಈಗಾಗಲೇ ಅವರ ಜರ್ನಿ ಬಗ್ಗೆ ನಾವು ತುಂಬ ವಿಚಾರಗಳನ್ನು ತಿಳ್ಕೊಳ್ತಾ ಬರ್ತಾ ಇದ್ದೇವೆ. ಸರ್, ನೀವು ಆ ರೀಲ್ ಕ್ಯಾಮರಾಗಳ ದಿನಗಳಿಂದಲೂ ಫೋಟೋಗ್ರಫಿಯನ್ನು ಮಾಡ್ತಾ ಇದ್ದೀವಿ. ಸೊ ಇವತ್ತು ಅಡ್ವಾನ್ಸ್ಮೆಂಟ್, ಈಗಾಗಲೇ ಹೇಳಿದ್ರೆ ಮಿರರ್ಲೆಸ್ ಕ್ಯಾಮರಾಗಳೆಲ್ಲ ಬರ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಅಡ್ವಾನ್ಸ್ಮೆಂಟ್ಗಳಾಗಿದೆ. ಆ ಕಾಲ ಮತ್ತು ಈ ಕಾಲ ಫೋಟೋಗ್ರಫಿಯಲ್ಲಿ ಹೇಗೆ ಬದಲಾವಣೆಗಳಾಗಿದೆ? ಪರಿವರ್ತನೆ ಜಗದ ನಿಯಮ ಮತ್ತು ಫೋಟೋಗ್ರಫಿಯಲ್ಲಿ ಕಲಿಕೆ ನಿರಂತರ. ಈಗ ನೋಡಿ, ಡಿಜಿಟಲ್ ಆಗ ಫಿಲ್ಮ್ ಇರುವಾಗ ಲಿಮಿಟೇಷನ್ ಇತ್ತು ನಮಗೆ, ಒಂದು ರೋಲಲ್ಲಿ 36 ಮಾತ್ರ, ಓಕೆ, ಮತ್ತು ಇನ್ನೊಂದು ರೋಲ್ ಹಾಕಬೇಕು. ಸೊ ಅಲ್ಲಿ ಕಾಸ್ಟ್ ಜಾಸ್ತಿ ಆಗ್ತದೆ. ಆಮೇಲೆ ಕ್ರಾಪಿಂಗ್ ಎಲ್ಲ ಮತ್ತು ಮ್ಯಾನುವಲ್ ಫೋಕಸ್, ಅದು ತುಂಬ ಚಾಲೆಂಜಿಂಗ್. ಈಗೆಲ್ಲ ಆಟೋ ಫೋಕಸ್, ಓಕೆ, ಕ್ಲಿಕ್ ಜಸ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಆಯಿತು. ಆವಾಗ ಹಾಗೆಲ್ಲ ಫಸ್ಟ್ಗೆ ಫೋಕಸಿಂಗ್ ಮಾಡಬೇಕು, ಫ್ಲ್ಯಾಶ್ ಕೂತ್ಕೊ ಫ್ಲ್ಯಾಶ್ ಎಲ್ಲ ಸರಿ ಇದೆಯಾ ಚೆಕ್ ಮಾಡಬೇಕು. ಆಮೇಲೆ ಕ್ರಾಪಿಂಗ್ ಕಂಪೋಸಿಷನ್ ಮಾಡಬೇಕು, ಪರ್ಫೆಕ್ಟ್ ಕಂಪೋಸ್ ಮಾಡಬೇಕು, ಮತ್ತೆ ಕಂಪೋಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈಗಾದರೆ ಮತ್ತೆ ಕ್ರಾಪ್ ಮಾಡ್ಬೋದು ಫೋಟೋಶಾಪಲ್ಲಿ. ಆವಾಗ ಫೋಟೋಶಾಪಲ್ಲಿ ಕ್ರಾಪ್ ಮಾಡಲಿಕ್ಕೆ ಆಪ್ಷನ್ ಇಲ್ಲ, ತೆಗೆಯುವಾಗಲೇ ಕ್ರಾಪಿಂಗ್ ಕರೆಕ್ಟಾಗಿ ಮಾಡಬೇಕು, ಫೋಕಸಿಂಗ್ ಸಹ ಕರೆಕ್ಟಾಗಿ ಮಾಡಬೇಕು ನೀಟಾಗಿ. ಈಗ ಆಟೋ ಫೋಕಸ್ ಫಾಸ್ಟ್ ಇರೋದ್ರಿಂದ ಅದೇ ಆಗ್ತದೆ. ಆಮೇಲೆ ನೋಡಿ, ಅಲ್ಲಿ ಈಗ ನಾನು ಹೇಳಿದೆ ಕಾಸ್ಟಿಂಗ್, ಈಗ ಎಷ್ಟು ಸಹ ಅನ್ಲಿಮಿಟೆಡ್ ತೆಗಿಬೋದು, ಒಂದು ಮೆಮೊರಿ ಕಾರ್ಡ್ ಇದ್ರೆ ಎಷ್ಟು ಸಹ ತೆಗಿಬೋದು. ಮತ್ತೆ ಈಗ ತೆಗೆದ ಫೋಟೋ ಈಗಲೇ ನೋಡ್ಬೋದು, ಸರಿ ಬಂದಿದ್ದ ಕಣ್ಣು ಮುಚ್ಚಿದ ಏನಂತೇಳಿ. ಆವಾಗ ಹಾಗೆಲ್ಲ ನೆಗೆಟಿವ್ ಅನ್ನು ಡೆವಲಪ್ ಮಾಡಿದ ನಂತರವೇ ನೋಡ್ಬೋದು ಫೋಟೋ ಹೇಗೆ ಬಂದಿದೆ. ತಿದ್ದುಕೊಳ್ಳಿಕ್ಕೆ ಅವಕಾಶ ಕಡಿಮೆ ಇತ್ತು ಅಲ್ಲಿ, ಅಲ್ಲಿ ಸ್ವಲ್ಪ ಅವಕಾಶ ಕಮ್ಮಿ ಇತ್ತು. ನಾವು ಅವಾಗ ಏನು ಮಾಡ್ತಿದ್ದೆ ಹೇಳಿದ್ರೆ, ಎಲ್ಲ ಸರಿ ಉಂಟು ಚೆಕ್ ಮಾಡ್ತೀವಿ, ಅವಸರ ಅವಸರ ಮಾಡಿ ಫೋಟೋ ತೆಗೆದಿರಲಿಲ್ಲ, ನಿಧಾನವಾಗಿ ನಿಲ್ಲಿಸಿ. ಆವಾಗೆಲ್ಲ ಸ್ವಲ್ಪ ಫ್ಲ್ಯಾಶ್ ಹಾಕಿ ಫೋಟೋ ತೆಗೆಯೋದು ಜಾಸ್ತಿ ಇತ್ತು. ಈಗಿನ ಹಾಗೆ ಕ್ಯಾಂಡಿಡ್ ಎಲ್ಲ ಟ್ರೆಂಡ್ ಇರಲಿಲ್ಲ, ಬಟ್ ಕೆಲವರು ಮಾಡ್ತಿದ್ರು ಅದನ್ನು ಸಹ, ಹೈರ್ ಐಎಸ್ ಫಿಲ್ಮ್ ಎಲ್ಲ ಹಾಕಿ. ಸೊ ಈಗ ಕಂಪೇರ್ ಮಾಡಿದರೆ ಸುಲಭ ಫೋಟೋಗ್ರಫಿ, ಅದಕ್ಕೆ ಕಂಪೇರ್ ಮಾಡಿದರೆ ಫೋಕಸಿಂಗ್ ಅನ್ನೋದು ಯಾವುದು ಇದು ಮಾಡಲಿಕ್ಕಿಲ್ಲ, ವಿಜುವಲಿ ಸಿಂಪಲ್ ತುಂಬ. ಓಕೆ ಓಕೆ ಓಕೆ. ಸೊ ಬಹಳಷ್ಟು ಬದಲಾವಣೆಗಳು ಆಗಿದೆ ಅನ್ನುವಂಥದ್ದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಮಾರು 15ಕ್ಕಿಂತ ಮೇಲೆ ಅವಾರ್ಡ್ಗಳನ್ನು ಪಡ್ಕೊಂಡಿದ್ದಾರೆ ಫೋಕಸ್ ರಾಘವರು. 20-25 ನ್ಯಾಷನಲ್ ಅವಾರ್ಡ್ಸ್ ಬಂದಿದೆ ಮತ್ತು ರಾಜ್ಯ ಮಟ್ಟದಲ್ಲಿ ಸಾಕಷ್ಟು ಅವಾರ್ಡ್ಸ್ ಬಂದಿದೆ. ವೈಲ್ಡ್ ಲೈಫ್ ಫೋಟೋಗ್ರಫಿ ಅವ್ರದ್ದು ಭಾಳ ಆಸಕ್ತಿಯ ಕ್ಷೇತ್ರ. ಈಗಾಗಲೇ ಟ್ರಾವೆಲ್ ಫೋಟೋಗ್ರಫಿ, ವೈಲ್ಡ್ ಲೈಫ್ ಫೋಟೋಗ್ರಫಿಯನ್ನು ಅವರು ಹೆಚ್ಚಾಗಿ ತೊಡಗಿಸಿಕೊಳ್ಳುತ್ತಾರೆ. ಅದರ ಜೊತೆ ಜೊತೆಗೆ ಅವರು ಭಾರತದಾದ್ಯಂತ ಸುತ್ತಾಡಿದ್ದಾರೆ ಫೋಟೋಗ್ರಫಿಗೆ ಬೇಕಾಗಿ. ಆ ಕಾನ್ಸೆಪ್ಟ್ಗಳನ್ನು ಹುಡುಕೊಂಡು ಬೇರೆ ಬೇರೆ ಸ್ಥಳಗಳನ್ನು ನೋಡಿಕೊಳ್ಳುವಂಥದ್ದು, ಮತ್ತು ಭಾಳ ಬೇಗದಲ್ಲಿ ಸೌತ್ ಆಫ್ರಿಕಾಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ಅಲ್ಲಿ ವೈಲ್ಡ್ ಲೈಫ್ ಫೋಟೋಗ್ರಫಿಗಾಗಿ ಅವರು ಸೌತ್ ಆಫ್ರಿಕಾಕ್ಕೆ ಹೋಗ್ತಾ ಇದ್ದಾರೆ. ಸೊ ಬಹಳಷ್ಟು ವಿಚಾರಗಳು ಅವರ ಜೊತೆಗಿದೆ. ಸರ್, ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೆಕಗ್ನಿಷನ್ ಅನ್ನು ಪಡೆಯುವಂಥದ್ದು ಅಷ್ಟು ಸುಲಭದ ವಿಚಾರ ಅಲ್ಲ. ಯಾವುದೇ ಒಬ್ಬ ಫೋಟೋಗ್ರಾಫರ್ ಆದರೂ ಕೂಡ ಅದಕ್ಕೆ ನಂದೊಂದು ಫೋಟೋ ಪಬ್ಲಿಷ್ ಆಗಬೇಕು, ಒಂದು ಮ್ಯಾಗ್ಝೀನಲ್ಲಿ ಪಬ್ಲಿಷ್ ಆಗಬೇಕು, ಅವಾರ್ಡ್ ಬರಬೇಕು ಅನ್ನೋ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಸೊ ನಿಮ್ಮ ಫೋಟೋಗ್ರಫಿಯನ್ನು ಇಡೀ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಗತ್ತು ಗುರುತಿಸ್ತಾ ಇದೆ ಅನ್ನುವಂಥದ್ದು ಎಷ್ಟು ಖುಷಿ ಕೊಡ್ತದೆ? ಅದೇ, ಇಂಟರ್ನ್ಯಾಷನಲ್ ರೆಕಗ್ನಿಷನ್ ತುಂಬ ಖುಷಿ ಕೊಡ್ತದೆ. ನಾನು ಅದೇ ಹೇಳಿದ್ದಲ್ಲ, ನಾನು ಎಲ್ಲ ಸಹ ವಿಷಯದಲ್ಲಿ ಸ್ಟೆಪ್ ಬೈ ಸ್ಟೆಪ್, ಫಸ್ಟಿಗೆ ಸ್ಟೇಟ್, ನ್ಯಾಷನಲ್, ಆಮೇಲೆ ಇಂಟರ್ನ್ಯಾಷನಲ್. ಈಗ ನನಗೆ ನೆಕ್ಸ್ಟ್ ಈಗ ಸೆಪ್ಟೆಂಬರ್ಗೆ ಇಂಟರ್ನ್ಯಾಷನಲ್ ಆರ್ಟ್ ಫೋಟೋಗ್ರಫಿಗೆ ಡಿಸ್ಟಿಂಕ್ಷನ್ ಕೂಡ ಸಿಗ್ತದೆ. ಓಕೆ ಓಕೆ. ಈ ಸಲ ಆಗ್ತದೆ ನಂದು. ಮತ್ತು ಫೆಡರೇಷನ್ ಆಫ್ ಇಂಡಿಯನ್ ಫೋಟೋಗ್ರಫಿದು ಕೂಡ ಡಿಸ್ಟಿಂಕ್ಷನ್ ಆಗಿದೆ ಲಾಸ್ಟ್ ಇಯರ್. ಅದು ತುಂಬ ಖುಷಿ ಕೊಡ್ತದೆ, ಖುಷಿ ಕೊಡ್ತಾ ಇದೆ. ಸೊ ನೀವೀಗ ಫೋಟೋಸ್ಗಳನ್ನು ತೆಗಿತಾ ಇರ್ತೀರಿ, ಯಾವುದು ಹೆಚ್ಚು ಖುಷಿ ಕೊಡುವಂಥ ವಿಚಾರ ಫೋಟೋಗ್ರಫಿಯ ಇಡೀ ಪ್ಯಾಟರ್ನಲ್ಲಿ? ನನಗೆ ನೋಡಿ, ನಾನೀಗ ಇಷ್ಟು ಅವಾರ್ಡ್ಸ್ ಬಂದರೆ ಹೇಳ್ತಾರೆ, ಆ್ಯಕ್ಚುಲಿ ಒಬ್ಬ ಫೋಟೋಗ್ರಾಫರ್ಗೆ ಒಂದು ಒಳ್ಳೆ ಫೋಟೋ ಸಿಕ್ಕಿದರೆ, ಅದು ಒಂದು ಕ್ಲಿಕ್ ಮಾಡಲಿಕ್ಕೆ ಹೋದಾಗ ಒಂದು ಒಳ್ಳೆ ಫೋಟೋ ಸಿಕ್ಕಿದರೆ ಅದೇ ಅವನಿಗೆ ಅವಾರ್ಡ್. ಅವನಿಗೆ ಅದರಲ್ಲಿ ಸಿಗೋ ಖುಷಿ ಒಂದು ಕೋಟಿ ಕೊಟ್ಟರು ಸಹ ಸಿಗೋದಿಲ್ಲ. ನಂದು ಮೇಯ್ನ್, ನಾನು ನನ್ನ ವೃತ್ತಿ ವೆಡ್ಡಿಂಗ್ ಫೋಟೋಗ್ರಫಿ ಇದ್ರೆ ಕೂಡ ನನ್ನ ಪ್ರವೃತ್ತಿ ಟ್ರಾವೆಲ್ ಫೋಟೋ. ನನ್ನ ಮೇಯ್ನ್ ನನ್ನ ಹಾಬಿ ಟ್ರಾವೆಲ್. ಟ್ರಾವೆಲಿಂದ ನಾನು ಪಿಕ್ಟೋರಿಯಲ್ ಸ್ಟ್ರೀಟ್ ಕೂಡ ಮಾಡಿದ್ದೇನೆ, ಕಾಶಿಗೆ 5 ಸಲ ಹೋಗಿದ್ದೇನೆ. ಆಮೇಲೆ ವೈಲ್ಡ್ ಲೈಫ್, ವೈಲ್ಡ್ ಲೈಫಲ್ಲಿ ಬರ್ಡ್ಸ್ ಜಾಸ್ತಿ ಶೂಟ್ ಮಾಡಿದ್ದೇನೆ. ಹೈಡಲ್ಲೆಲ್ಲ ಕೂತು ಅದು ಸ್ವಲ್ಪ ಚಾಲೆಂಜಿಂಗ್, ಹೈಡ್ನೊಳಗೆ ಕೂತ್ಕೊ ತುಂಬ ಕೂತ್ಕೊಂಡು. ಸೊ ಈ ಟ್ರಾವೆಲನ್ನು ನಿಮ್ಮ ಹಾಬಿಯಾಗಿ ತೆಗೆದುಕೊಂಡಿರೋ ಹಿಂದೆ ಹೊಸ ಜಾಗವನ್ನು ನೋಡ್ಕೊಳ್ಬೇಕು, ತಿಳ್ಕೊಳ್ಬೇಕು ಅನ್ನುವಂಥದ್ದು ಇರ್ತದೆ. ಸೊ ಈ ಟ್ರಾವೆಲ್ ಅನ್ನುವಂಥ ವಿಚಾರದ ಬಗ್ಗೆ ಭಾಳ ಆಸಕ್ತಿ, ಎಲ್ಲರಿಗೂ ಕೂಡ ಆಸಕ್ತಿ ಇದೆ ಇರ್ತದೆ. ಅದರಿಂದ ಒಂದಿಷ್ಟು ಹಂಚಿಕೊಳ್ಳಿ, ನೀವು ಹೇಗೆ ಹೋಗ್ತೀರಿ, ಯಾವ ಟೀಮು, ಏನು ಅನ್ನುವಂಥ ವಿಚಾರಗಳೆಲ್ಲ. ಟ್ರಾವೆಲ್ ನನಗೆ ಇಲ್ಲಿ ಲೋಕಲಲ್ಲೇ ಹೇಳಿದ್ದು ನಾನು. ನನ್ನ ಟ್ರೆಕ್ಕಿಂಗ್ ಕೂಡ ನನ್ನ ಹಾಬಿ. ನನ್ನ ಹತ್ರ ಟೆಂಟ್ ಇದೆ, ಪಾತ್ರೆ ಎಲ್ಲ ಆಫೀಸಲ್ಲೇ ಇದೆ. ನನಗೆ ಅದಕ್ಕೆ ಸರಿ ಸಮಾನ ಫ್ರೆಂಡ್ಸ್ ಇದ್ದಾರೆ. ಅದಕ್ಕೆ ಮೂಡ್ ಬಂದಾಗೆ ಹೋಗೋದು, ಪ್ಲ್ಯಾನ್ ಮಾಡಿ ಹೋಗೋದಿಲ್ಲ. ಓಕೆ. ಇವತ್ತು ಈಗ ಮನಸ್ಸಾಯ್ತಾ, ಎತ್ಕೊಂಡು ಹೋಗಿದೆ ಸೀದಾ ಟೆಂಟ್ ಇಟ್ಕೊಂಡು ಹೋಗಿದೆ. ಬೇರೆ ಬೇರೆ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇರೋದು. ಸೊ ಅಲ್ಲಿ ಹೋಗಿ ಅಲ್ಲಿ ಅಡುಗೆ ಮಾಡೋದು, ಅಲ್ಲೇ ಟೆಂಟಲ್ಲಿ ಕೂತ್ಕೊಳ್ಳೋದು. ಮತ್ತು ಎಲ್ಲಿ ಸಹ ಪರಿಸರಕ್ಕೆ ಏನು ಹಾನಿ ಮಾಡೋದಿಲ್ಲ, ಎಂತ ಪ್ಲಾಸ್ಟಿಕ್ ಬಿಸಾಡೋದಿಲ್ಲ,
ನಾವೇನು ಹೋಗಿ ನಾವು ಹೋಗಿ ಬಂದ ಕುರು ಕೂಡ ಇರುತ್ತಿಲ್ಲ, ಅಷ್ಟು ನೀಟಾಗಿ ಇದು ಮಾಡ್ತೇವೆ, ಎಂಜಾಯ್ ಮಾಡ್ತೇವೆ ಪರಿಸರವನ್ನು ಕೂಡ. ಸೊ ಯಾವ ಜಾಗ ನಿಮಗೆ ಭಾರತದಲ್ಲಿ ಬಹಳಷ್ಟು ಇಷ್ಟ ಕೊಡುವಂಥದ್ದು? ನನ್ನ ಫೇವ್ರೇಟ್ ಸ್ಟೇಟ್ ಹೇಳಿದರೆ ಒಂದು ಹಿಮಾಚಲ ಪ್ರದೇಶ. ತುಂಬ ಸಲ ಹೋಗಿದ್ದೇನೆ ಹಿಮಾಚಲ. ಈ ಮೊನ್ನೆ ಕೂಡ ನಾನು ಲಾಸ್ಟ್ ಜೂನಲ್ಲಿ ಕೂಡ ಹೋಗಿ ಬಂದೆ ಹಿಮಾಚಲ ತಪ್ಪಲ್ಲಿರುವ ಹಳ್ಳಿಗೆ. ಈಗ ಸಹ ನನ್ನ ತುಂಬ ಇಷ್ಟಪಡೋ ಪ್ರದೇಶ ಹಳ್ಳಿಗಳೇ, ಹಳ್ಳಿಗಳು ಈಗ ಉತ್ತರ ಕನ್ನಡ ಹಳ್ಳಿಗಳೇ. ಮೊನ್ನೆ ಕಳಸ ಹೋದೆ, ಅಲ್ಲಿ ಒಂದು ಹಳೆಯ ಮನೆ ಇತ್ತು. ಅಲ್ಲಿ ಸಹ ನನಗೆ ಅದೇ ಮುಂಚೆ ನನ್ನ ನನ್ನ ಜೀವನ ಹೇಗೆ ಇತ್ತು ಅಲ್ಲ, ಮುಳ್ಳಿನ ಅದೇ ತರ ಈಗ ಸಹ ಇಷ್ಟಪಡ್ತೇನೆ ನಾನು, ಅದೇ ತರ ಇರ್ಲಿಕ್ಕೆ. ಮುಳಿ ಹುಲ್ಲಿನ ಮಾಡಿನಲ್ಲಿ ಜೀವನ ಮಾಡಿದ್ದು, ಸೊ ಮತ್ತೆ ಹಳ್ಳಿಗಳಿಗೆ ವಾಪಸ್ ಹೋಗುದು ಅಂತ ಹೇಳಿದ್ರೆ ಬಹಳ ಖುಷಿ ಕೊಡುತ್ತೆ, ತುಂಬಾ ಖುಷಿ ಕೊಡುತ್ತೆ. ಯಾಕಂದ್ರೆ ಅದ್ರಲ್ಲಿ ಸಹ ಖುಷಿ ಎಲ್ಲಿ ಸಿಗುದಿಲ್ಲ. ಹೌದು, ಖಂಡಿತವಾಗಿ ಖಂಡಿತವಾಗಿ. ಅಲ್ಲಿ ನೆಟ್ವರ್ಕ್ ಇರುದಿಲ್ಲ, ಮೊಬೈಲ್ ಇರುದಿಲ್ಲ, ಫೋಕಸ್ ರಾಗು ಇಸ್ ನಾಟ್ ರೀಚೇಬಲ್ ಅನ್ನುವಂಥದ್ದು ಬಹಳ ಖುಷಿ ಕೊಡುತ್ತೆ. ಖಂಡಿತ, ಯಾಕಂದ್ರೆ ಅದು ಇದ್ರೆ ಮಾತ್ರ ನೆಮ್ಮದಿಯಲ್ಲಿ ಇರೋದು ನಾವು. ಮೊಬೈಲ್ ಯಾವಾಗ ಉಂಟು ನಮ್ಗೆ ನೆಮ್ಮದಿ ಇಲ್ಲ ಅಂತ ಲೆಕ್ಕ. ಓಕೆ, ಸೊ ವೃತ್ತಿಯಲ್ಲಿ ಆ ಒಂದು ಬಿಡುವು ಬೇಕಾಗ್ತದೆ, ಮತ್ತು ಅದನ್ನ ಟ್ರಾವೆಲ್ ಮೂಲಕವಾಗಿ ನೀವು ಸರಿದಿಗಿಸ್ಕೊಳ್ತೀರಿ. ನೇಚರ್ನ ಎಂಜಾಯ್ ಮಾಡ್ತೇನೆ ನಾನು ಎವ್ರಿ ಮೂಮೆಂಟ್ ಅಲ್ಲಿ. ಓಕೆ, ಸೊ ಅದು ತುಂಬಾ ಎನರ್ಜಿ ಕೂಡ ಕೊಡ್ತದೆ ನಮಗೆ. ಓಕೆ ಓಕೆ, ತುಂಬಾ ರಿಲ್ಯಾಕ್ಸ್ ಮಾಡ್ತದೆ, ತುಂಬಾ ಎನರ್ಜಿ ಕೂಡ ಕೊಡುತ್ತದೆ. ಸೊ ಒಬ್ಬ ಫೋಟೋಗ್ರಾಫರ್ ಯಾವತ್ತಿಗೂ ಬಿಸಿ ಇರ್ತಾರೆ, ಯಾವತ್ತಿಗೂ ಫಂಕ್ಷನ್ಸ್ ಇರ್ತದೆ, ಅದರ ನಡುವೆ ಟ್ರಾವೆಲ್ ಅಂತ ಹೊರಗಡೆ ಸುತ್ತಾಡ್ತಾ ಇದ್ರೆ ಖಂಡಿತವಾಗಿ ಮನೆಯಲ್ಲಿ ಮನೆಯವರ ಕಣ್ಣು ಕೆಂಪಾಗ್ತದೆ ಅಂತ ನಾವು ಯಾವತ್ತಿಗೂ ಹೇಳ್ತೇವೆ. ಸೊ ಫೋಕಸ್ ರಾಘವರೇ, ಫ್ಯಾಮಿಲಿ ಸಪೋರ್ಟ್ ಹೇಗಿದೆ? ಟ್ರಾವೆಲ್ ಫೋಟೋಗ್ರಫಿಯನ್ನು ಹೆಂಡತಿ ಸಪೋರ್ಟ್ ಮಾಡ್ತಾಳೆ, ಅದು ಫಸ್ಟಿಗೆ ಹೇಳಿದ್ದೆ ನಾನು. ಓಕೆ, ಹೀಗೆ ನನ್ನ ಕೆಲವು ದುರಭ್ಯಾಸ ಉಂಟಂತೇಳಿ, ಅದಕ್ಕೆ ಅವರು ಎಗ್ರಿದ್ದಾರೆ. ಸೊ ಮತ್ತೆ ಫೋಟೋಗ್ರಫಿಗೆ ವಿಷಯ ಬಂದಾಗ ಎಲ್ಲಿ ಹೋಗ್ಲಿಕ್ಕೆ ಸಹ ಎಂತ ಅವಳದು ಸಪೋರ್ಟೇ ಇರ್ತಾಳೆ ಅವಳು. ಸೊ ಅದರಿಂದ ಹ್ಯಾಪಿ. ಸೊ ನಿಮ್ಮ ಫೋಟೋಗಳನ್ನು ಅವರು ಕೂಡ ಇಷ್ಟಪಡ್ತಾರೆ. ಸರ್, ಈಗ ಒಂದು ವಿಚಾರಕ್ಕೆ ಬರುವಾಗ, ಅಂದರೆ ಫೋಟೋಗ್ರಾಫರ್ಸ್ಗೆ ಹೊಸದಾಗಿ ಫೋಟೋ ಈಗ ಫೋಟೋಗ್ರಾಫಿಗೆ ಬರಬೇಕು ಅಂತ ಆಸೆ ಪಡುವವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ, ಒಂದು ಮೆಸೇಜ್ ಕೊಡುವುದು ಅಂತ ಆದರೆ? ಹೊಸದಾಗಿ ಬರುವವರಿಗೆ ಫಸ್ಟ್ಗೆ ಮೊಬೈಲಲ್ಲಿ ತೆಗೀರಿ ನೀವು, ಯಾಕಂದ್ರೆ ಕೆಲವರು ಕ್ಯಾಮರಾ ತಗೊಳ್ತಾರೆ, ಮತ್ತೆ ಮೂಲೆಗೆ ಅದು ದೊಡ್ಡ ಅಂದರೆ ಯಾರಾದಾರು ಇನ್ಸ್ಪೈರ್ ತಗೊಂಡು ಒಂದು ಸ್ವಲ್ಪ ದಿನ ಫೋಟೋ ತೆಗಿತಾರೆ. ಈಗ ಒಬ್ರು ವೈಲ್ಡ್ ಲೈಫ್ ಮಾಡಿದರೆ ವೈಲ್ಡ್ ಲೈಫ್ ಇರೋದು, ಮತ್ತೊಬ್ರು ಟ್ರಾವೆಲ್ ಮಾಡಿದ್ರೆ ಟ್ರಾವೆಲ್, ಅದಕ್ಕಿಂತ ಬರೋದು ಒಂದು ಒಳ್ಳೆ ಮೊಬೈಲಲ್ಲಿ ಫೋಟೋ ತೆಗೀರಿ, ಪ್ಯಾಷನ್ ಬೆಳೆಸ್ಕೊಳ್ಳಿ, ಮತ್ತೆ ನಿಮ್ಗೆ ಗೊತ್ತಾಗ್ತದೆ ನನಗೆ ಯಾವುದು ಕ್ಯಾಮರಾ ತಗೊಳ್ಬೋದು ಅಂತೇಳಿ. ಮೊಬೈಲಲ್ಲಿ ಕಂಟಿನ್ಯೂ ಯೂಸ್ ಮಾಡಿದರೆ ಅವರು ಮತ್ತೆ ಕ್ಯಾಮರಾ 100% ತಗೊಳ್ತಾರೆ, ಇಲ್ಲಾಂದ್ರೆ ಕ್ಯಾಮರಾ ತಗೊಂಡು ಮತ್ತೆ ವೇಸ್ಟ್ ಮಾಡ್ತಾರೆ. ಸೊ ಒಮ್ಮೆಗೆ ಆ ಒಂದು ಜೋಶ್ ಆದ್ರೆ ಮೊಬೈಲ್ ಅಲ್ಲಿ ಒಳ್ಳೆ ರೀತಿ ತೆಗಿಬೋದಲ್ಲ, ಅದಲ್ಲೇ ತೆಗೆದು ಬೇರೆಯವ್ರು ತೋರಿಸಿ ಈಗ ತೆಗೆದು ಕೂಡಲೇ ಮತ್ತೆ ಒಂದು ಚಿತ್ ನೋಡಿ, ಸ್ಟಾರ್ಟಿಂಗ್ ತೆಗೆಯುವ ತುಂಬ ಸಣ್ಣ ಪುಟ್ಟ ಫಾಲ್ಟ್ ಇರ್ತದೆ. ಫೋಟೋ ಯಾವುದೇ ತೆಗೀರಿ, ಮೊಬೈಲಲ್ಲಿ ತೆಗೀರಿ, ಕ್ಯಾಮರಾದಲ್ಲಿ ತೆಗೀರಿ, ತೆಗೆದದ್ದನ್ನು ಯಾರತ್ತೆ ತೋರಿಸಿ ಇದರಲ್ಲಿ ಏನು ತಪ್ಪು ಇದೆ ಅಂತ. ಈಗ ನನ್ನದರಲ್ಲಿ ಫೋಟೋದಲ್ಲಿ ಸಹ ತಪ್ಪು ಇರ್ಬೋದು, ನಾನು ಈಗ ಸರ್ ಹತ್ರ ಗುರುದ ಸರ್ ಹತ್ರ ಹೋಗಿ ಕೇಳ್ತೇನೆ ಏನು ಫಾಲ್ಟ್ ಇದೆ ಅಂತ. ನಾವು ಯಾವತ್ತೂ ಅದನ್ನು ಪಾಸಿಟಿವ್ ಆಗಿ ತಗೊಳ್ಬೇಕು. ಅವ್ರು ಏನಾದರೂ ಹೇಳಿದೆ, ನಾನು ಅವ್ರಿಗೆ ಹೇಳಿದ್ದೇನೆ ನನ್ನದು ಏನು ತಪ್ಪು ಇದ್ರೆ ಮುಖ ಕೊಡ್ದಾಗ ಹೇಳಿ, ಯಾಕಂದ್ರೆ ನನಗೇನು ಬೇಜಾರಿಲ್ಲ, ಯಾಕಂದರೆ ತಪ್ಪು ಸರಿ ಆಗಬೇಕಲ್ಲ. ಹೌದು, ನಮ್ಮ ತಪ್ಪು ನಾವು ಗೊತ್ತಾದ್ರೆ ಮಾತಲ್ಲ ಸರಿ ಮಾಡ್ಲಿಕ್ಕೆ, ಇಲ್ಲ ತಪ್ಪು ಮಾಡ್ತಾ ಇರ್ತೇವೆ ಕಂಟಿನ್ಯೂ. ಇವ್ರು ಸಾಕು ಫೋಟೋ ತೆಗೆದಾದ್ಮೇಲೆ ಯಾರಿಗಾದ್ರು ತೋರಿಸಿ ಏನು ಸರಿ ಮಾಡ್ಬೋದು, ಏನು ಇಂಪ್ರೂವೈಸ್ ಮಾಡ್ಬೋದು, ಆಗ ಅದು ಇನ್ಪುಟ್ ತೆಗ್ದಲ್ಲ, ಅದೇ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಲಿಕ್ಕೆ ಅವರಿಗೆ ಈಸಿ ಆಗ್ತದೆ. ಓಕೆ ಓಕೆ, ಸೊ ಒಂದು ಪ್ರಶ್ನೆ ಕೇಳಬೇಕು, ಎಲ್ಲವನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಬಂದಿದ್ದೀರಿ, ನೆಕ್ಸ್ಟ್ ಸ್ಟೆಪ್ ಏನು ಅಂತ? ನೆಕ್ಸ್ಟ್ ಸ್ಟೆಪ್ಪೇ ಗೊತ್ತಿಲ್ಲ, ನಾನು ಬ್ಲ್ಯಾಂಕ್ ಫುಲ್. ಆ್ಯಕ್ಚುಲಿ ಇಷ್ಟು ತನಕ ನಾನು ಇಲ್ಲಿ ರೀಚ್ ಆಗ್ತದೆ ನಾನು ಎಣಿಸಿರಲಿಲ್ಲ. ಓಕೆ, ಸೊ ದೇವರ ಅನುಗ್ರಹದಿಂದ ಒಂದು ಮುಂದೆ ಹೋಗ್ತಾ ಇದ್ದೇನೆ. ಓಕೆ, ನೆಕ್ಸ್ಟ್ ಸ್ಟೆಪ್ ನನಗೆ ಏನು ಗೊತ್ತಿಲ್ಲ, ಫೋಟೋಗ್ರಫಿಯಲ್ಲಿ ಇನ್ನಷ್ಟು ಸಾಧನೆ ಮಾಡಬೇಕು, ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ಬೋದು ಅಥವಾ ವೆಡ್ಡಿಂಗ್ ಫೋಟೋಗ್ರಫಿಯಲ್ಲಿ ಕೂಡ ಇರ್ಬೋದು. ಓಕೆ ಓಕೆ, ಸೊ ಇವತ್ತು ತುಂಬ ಜನ ಫೋಟೋಗ್ರಫಿಯಿಂದ ಅವರ ಜೀವನವನ್ನು ಕಟ್ಕೊಂಡಿದ್ದಾರೆ, ಜೀವನೋಪಾಯ ಮಾಡಿಕೊಂಡವರಿದ್ದಾರೆ, ಬೇರೆ ಬೇರೆ ಅಸೋಸಿಯೇಷನ್ಗಳನ್ನು ಕಟ್ಕೊಂಡು ಅವರದೇ ಆದಂಥ ರೀತಿಯಲ್ಲಿ ಅವರು ದೊಡ್ಡ ಮಟ್ಟದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಸರ್, ನಿಮ್ಮ ಜೀವನ ಈ ಒಂದು ಹಂತಕ್ಕೆ ಬಂದು ನೀವೀಗ ಇಲ್ಲಿಂದ ಹಿಂದೆ ತಿರುಗಿ ನೋಡುವಾಗ ಯಾರನ್ನ ನೆನಪು ಮಾಡ್ಕೊಳ್ಬೇಕು ಅಂತ ಇಷ್ಟಪಡ್ತೀರಿ ಈ ಫೀಲ್ಡಲ್ಲಿ ನಿಮ್ಮನ್ನು ಬೆಳೆಸಿದವರು, ಅಥವಾ ಈಗ ಫೋಕಸ್ ರಾಗು ಹೇಗಿದ್ದಾರೆ, ರಾಗು ಕೊಡಂಗಳಾಗಿಂತ ಫೋಕಸ್ ರಾಗುವಾಗಿ ಬದಲಾಗುವಂಥ ಈ ಜರ್ನಿಯಲ್ಲಿ ಯಾರನ್ನೆಲ್ಲ ನೆನಪು ಮಾಡ್ಕೊಳ್ತೀರಿ? ನನಗೆ ನೋಡಿ, ನನಗೆ ತುಂಬ ಜನ ಫ್ರೆಂಡ್ಸ್ ಎಲ್ಲ ನನಗೆ ಸಪೋರ್ಟ್ ಮಾಡಿದರು. ನಾನು ಓನ್ ಮಾಡುವ ಟೈಮಲ್ಲಿ ನನಗೆ ಹೆಲ್ಪ್ ಮಾಡಿದವರು ಆಂಟೋನಿ ಮಾರ್ಟಿಸ್ ಅಂತೇಳಿ, ಶಂಕರ್ಪುರದವರು. ಆ್ಯಕ್ಚುಲಿ ಬ್ಯಾಂಕಲ್ಲಿ ನನಗೆ ಲೋನ್ ಕೂಡ ಸಿಕ್ಕಿರಲಿಲ್ಲ, ಅವರೇ ನನಗೆ ಬಂದು ಜಾಮೀನು ಹಾಕಿ ಬ್ಯಾಂಕ್ ಮ್ಯಾನೇಜರಿಗೆ ಕನ್ವಿನ್ಸ್ ಮಾಡಿ ಲೋನ್ ತೆಗೆಸಿಕೊಟ್ಟು ನನ್ನೊಟ್ಟಿಗೆ ಒಂದು ವರ್ಷ ಅವರೇ ಇದ್ದು ನನ್ನ ಇನ್ಚಾರ್ಜ್ ಆಗಿ. ಅವರು ಸೋಷಿಯಲ್ ವರ್ಕರೇ, ಒಂದು 2-3 ವರ್ಷದ ಮುಂಚೆ ತೀರು ಹೋದ್ರು ಅವರು, ಒಳ್ಳೆ ಮನುಷ್ಯ. ಅವರು ತುಂಬ ನನಗೆ ಬೆನ್ಗಾವಲಾಗಿ ಇದ್ರು. ನನ್ನ ಫ್ರೆಂಡ್ಸ್ ಇದ್ರು ಯೂಸುಫ್, ರಜಿ, ದೇವದಾಸ್ ಮತ್ತು ತುಂಬ ಇನ್ನು ಸಹ ಮತ್ತೆ ಸೀಮಾ ಅಂತ ಒಬ್ರು ಇದ್ದಾರೆ ಬೆಂಗಳೂರಲ್ಲಿ, ಏನಾದ್ರೂ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಮತ್ತೆ ನಮ್ಮ ಬಿಲ್ಡಿಂಗ್ ಓನರ್ಸ್, ಒಳ್ಳೆ ಒಂದು ಸಪೋರ್ಟಿವ್ ಆಗಿ ನಮಗೆ ಬಿಲ್ಡಿಂಗ್ ಓನರ್ಸ್ ಸಿಕ್ಕಿದ್ದಾರೆ, ಎಲ್ಲ ವಿಷಯದಕ್ಕೆ ಸಪೋರ್ಟ್ ಮಾಡ್ತಾರೆ ಅವರು ಕೂಡ. ಓಕೆ,
ಸೊ ಫೋಟೋಗ್ರಫಿ ವಿಚಾರ ಬಂದಾಗ ಗುರುಗಳಿದ್ದಾರೆ, ಗುರುದತ್ ಕಾಮತ್ ಅವರಿದ್ದಾರೆ, ಮತ್ತೆಲ್ಲ ಫ್ರೆಂಡ್ಸ್ಗಳೇ ಫ್ರೆಂಡ್ಸ್ಗಳೇ. ಒಂದು ಹಂತಕ್ಕೆ ಫೋಕಸ್ ರಾಘು ಅವರ ಸ್ಟುಡಿಯೋ ಇವತ್ತು ಉಡುಪಿಯಲ್ಲಿ ಬಹಳ ಫೇಮಸ್ ಆಗಿರುವಂಥ ಸ್ಟುಡಿಯೋ, ತುಂಬ ಜನ ಗುರುತಿಸ್ತಾರೆ, ಗೌರವಿಸ್ತಾರೆ, ಅವರ ಫೋಟೋಗ್ರಾಫರ್ ಆಗಿ ಫೋಕಸ್ ರಾಘು ಬರ್ತಾರೆ ಅನ್ನುವಂಥದ್ದೇ ಬಹಳ ದೊಡ್ಡ ಖುಷಿ ಕೊಡುವಂಥ ವಿಚಾರ. ಎಕ್ಸಿಬಿಷನ್ಗಳನ್ನು ಮಾಡ್ತಾ ಇದ್ರಿ ಬೇರೆ ಬೇರೆ ಕಡೆಗಳಲ್ಲಿ, ಈಗಾಗಲೇ 2-3 ಎಕ್ಸಿಬಿಷನ್ಗಳು ಮುಂದಕ್ಕೂ ಕೂಡ ಆಗ್ತಾ ಇದೆ. ಸೊ ಈ ವಿಚಾರವಾಗಿ ಒಂದಿಷ್ಟು ಸರ್. ಈಗಾಗಲೇ ನಾನು ಫಸ್ಟ್ ವೈಲ್ಡ್ ಲೈಫ್ ಎಕ್ಸಿಬಿಷನ್ ಮಾಡಿದ್ದು, ನಂತರ ನಾನೊಂದು ಡಸ್ಟ್ ಆ್ಯಂಡ್ ಲೈಟ್ ಅಂತೇಳಿ ರಾಜಸ್ಥಾನ ಇದರದ್ದು ಎಕ್ಸಿಬಿಷನ್ ಮಾಡಿದೆ. 5 ವರ್ಷ ಆಯಿತು. 5 ವರ್ಷ ಆದದ್ದು ಗೊತ್ತೇ ಆಗಲಿಲ್ಲ, ಫೇಸ್ಬುಕ್ ಮೆಮೊರೀಸಲ್ಲೇ ಗೊತ್ತಾಗಿದೆ 5 ವರ್ಷ ಆಯಿತು. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು ಮಾಡು 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 ಅಂತೇಳಿ. ಸೊ 5 ವರ್ಷದಿಂದ ನಾನು ತುಂಬ ಫೋಟೋಸ್ ಯಾವುದು ಪಬ್ಲಿಷ್ ಮಾಡಿಲ್ಲ, ಒಳ್ಳೊಳ್ಳೆ ಫೋಟೋಸ್ ಎಲ್ಲ ಫೇಸ್ಬುಕ್ಕಲ್ಲಿ ಸಹ ಪಬ್ಲಿಷ್ ಮಾಡಿಲ್ಲ, ಎಕ್ಸಿಬಿಷನ್ಗಂತ ಇಟ್ಟಿದ್ದೇನೆ. ತುಂಬ ಟ್ರಾವೆಲ್ ಮಾಡಿದ ಫೋಟೋಸ್ ಎಲ್ಲ ಉಂಟು. ಸೊ ಈ ಸಲ ನಾನು MGM ಕಾಲೇಜಲ್ಲಿ ಜರ್ನಲಿಸಮ್ ಡಿಪಾರ್ಟ್ಮೆಂಟ್ನವರು ನನಗೆ ಅದನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಸೊ August 28th ಅದು 28th 1st ತನಕ ಎಕ್ಸಿಬಿಷನ್ ನಡೀತಾ ಇದೆ. ಸೊ ಎಲ್ಲರೂ ಬರಬೇಕು ದಯವಿಟ್ಟು, ಈ ಸಲ ಸಪೋರ್ಟ್ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಒಳ್ಳೊಳ್ಳೆ ಫೋಟೋಸ್ ಇದೆ ಇದರಲ್ಲಿ. ಈ ಸಲ ಸ್ಪೆಕ್ಟ್ರಮ್ ಅಂತೇಳಿ ಎಲ್ಲ ಮಿಕ್ಸ್ ವೈಲ್ಡ್ ಲೈಫ್, ಟ್ರಾವೆಲ್, ಪಿಕ್ಟೋರಿಯಲ್, ಸ್ಟ್ರೀಟ್, ಆರ್ಟ್ ಫೋಟೋಗ್ರಫಿ. ಸೊ ಇದು ಒಂದು 5 ವರ್ಷದ ಜರ್ನಿ. 5 ವರ್ಷದ ಜರ್ನಿ ಇದು ಫೋಟೋಗ್ರಫಿ. ಓಕೆ ಓಕೆ ಓಕೆ. ಸೊ ಫೋಕಸ್ ರಾಘು ಅವರದ್ದು 2 ಎಕ್ಸಿಬಿಷನ್ ಆಲ್ರೆಡಿ ಆಗಿದೆ, ಒಂದು ವೈಲ್ಡ್ ಲೈಫ್ ಬಗ್ಗೆ ಅವರು ಮಾಡಿರುವಂಥದ್ದು, ಮತ್ತೊಂದು ಡಸ್ಟ್ ಆ್ಯಂಡ್ ಲೈಟ್ ಅಂತ ಮಾಡಿರುವಂಥದ್ದು. ಈಗ 3ನೆಯ ಒಂದು ಎಕ್ಸಿಬಿಷನ್ ಅದು ರೆಡಿ ಆಗ್ತಾ ಇದೆ. ಇದು ಭಾಳ ಬೇಗ ಅಂದರೆ ಈ ತಿಂಗಳ ಅಂತ್ಯಕ್ಕೆ ಒಂದು ಎಕ್ಸಿಬಿಷನ್, 4 ದಿನದ ಸರ್, 5 ದಿನಗಳ ಕಾಲ ಎಕ್ಸಿಬಿಷನ್ ಅದು ಬರ್ತಾ ಇದೆ. ದಯವಿಟ್ಟು ವೀಕ್ಷಕರು ಕೂಡ ಇದನ್ನು ಗಮನಿಸಿ, ಮತ್ತು ಫೋಕಸ್ ರಾಘುವರ ಫೋಟೋಸ್ಗಳನ್ನು, ಅಪರೂಪದ ಫೋಟೋಸ್ಗಳನ್ನು ನೋಡಲಿಕ್ಕೆ ಒಂದು ಅವಕಾಶ. ಈ ಎಲ್ಲೂ ಕೂಡ ಅವರು ಅದನ್ನು ಪಬ್ಲಿಷ್ ತರಲಿಲ್ಲ, ಹೊರಗಡೆ ಬರಲಿಲ್ಲ. ಈ ಮ್ಯಾಗ್ಝಿನ್ ಈ ಒಂದು ಎಕ್ಸಿಬಿಷನ್ ಮೂಲಕವಾಗಿ ಅದು ಬರ್ತಾ ಇದೆ. ಸೊ ಹೆಚ್ಚಿನ ಜನರು ಅದನ್ನು ಬರಬೇಕು, ಮತ್ತು ಫೋಟೋಗ್ರಾಫರ್ಗೆ ಈ ಥರದ ಒಂದು ಪ್ರೋತ್ಸಾಹ ಕೂಡ ಬೇಕಾಗ್ತದೆ ಅನ್ನುವಂಥ ವಿಚಾರಗಳನ್ನು ಈ ಮೂಲಕವಾಗಿ ನಾವು ಹೇಳ್ತಾ ಇದ್ದೇವೆ. ಸೊ ಇಲ್ಲಿ ಫೋಕಸ್ ರಾಘು ಅವರೇ, ಒಂದು ವೆಡ್ಡಿಂಗ್ ಫೋಟೋಗ್ರಾಫರ್ ಆಗಿರೋದ್ರಿಂದ ಈ ಒಂದು ಮಾತನ್ನು ಎತ್ತೇನೆ, ಕ್ಲೈಂಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಯಾವತ್ತಿಗೂ ಕೂಡ. ಸೊ ನಿಮಗೆ ಬರುವಂಥ ಗ್ರಾಹಕರು ಅವರು ಏನೋ ಹೊಸತನ್ನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರ್ತಾರೆ. ಸೊ ಗ್ರಾಹಕರಿಗಾಗಿ ಒಂದೆರಡು ಮಾತು ಏನಾದರೂ ಹೇಳುವಂಥದ್ದಾದ್ರೆ. ನನಗೆ ಇಷ್ಟು ತನಕ ಗ್ರಾಹಕರೇ ದೇವರು. ನನ್ನ ಟೇಸ್ಟ್ ಏನುಂಟು, ಅವರ ಟೇಸ್ಟ್ ಒಂದೇ ಉಂಟು. ಅಂದರೆ ಅವರಿಗೆ ಏನು ಬೇಕು ಅದು ನಾನು ಕೊಟ್ಟಿದ್ದೇನೆ. ಅಂದರೆ ನನ್ನ ಕ್ಲೈಂಟ್ ನಾನು ಈ ಥರ ಮಾಡಬೇಕು, ನೀವು ಆ ಥರ ಮಾಡಬೇಕು ಹೇಳಿದ್ರೆ ಯಾವುದಕ್ಕೆ ಸಹ ರೆಡಿ ಇದ್ದಾರೆ, ಎಲ್ಲ ವಿಷಯದಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಸೊ ಮತ್ತು ಎಲ್ಲ ಸ್ಯಾಟಿಸ್ಫೈಡ್ ಕ್ಲೈಂಟ್ಸ್ ಇರೋದ್ರಿಂದ ಸೊ ಅವ್ರಿಗೆ ನಾನು ಯಾವತ್ತು ಚಿರಋಣಿ ಆಗಿದ್ದೇನೆ ಇಷ್ಟು ತನಕ ಸಪೋರ್ಟ್ ಮಾಡೋದಕ್ಕೆ. ಮುಂದೆ ಕೂಡ ಸಪೋರ್ಟ್ ಮಾಡಿ, ಇನ್ನಷ್ಟು ಒಳ್ಳೆಯ ಕ್ರಿಯೇಟಿವ್ ಫೋಟೋಗಳನ್ನು ತೆಗಲಿಕ್ಕೆ ನಮಗೆ ಅವಕಾಶ ಕೊಡಿ ಅಂತ ಹೇಳ್ತೇನೆ. ಸೊ ಇತ್ತೀಚೆಗೆ ಕ್ರಿಶ್ಚಿಯನ್ ವೆಡ್ಡಿಂಗ್ಸ್ಗಳೆಲ್ಲ ಹೆಚ್ಚಾಗಿ ತೊಡಗಿಸಿಕೊಳ್ತಾ ಇದ್ದೀರಿ ಅನ್ನುವಂಥದ್ದು? ಹಾಂ, ನನಗೆ ಕ್ರಿಶ್ಚಿಯನ್ ವೆಡ್ಡಿಂಗ್ ಜಾಸ್ತಿ ನಾನು ಮಾಡ್ತಿರಲಿಲ್ಲ, ಒಂದು ವೆಡ್ಡಿಂಗ್ ಮಾಡಿದೆ 2 ಇಯರ್ಸ್ ಬ್ಯಾಕ್. ಸೊ ಲಾಸ್ಟ್ ಇಯರ್ ತುಂಬ ವೆಡ್ಡಿಂಗ್ ಮಾಡಿದೆ, ಅದನ್ನು ನೋಡಿ ತುಂಬ ವೆಡ್ಡಿಂಗ್ಸ್ ಬಂದಿದೆ. ಸೊ ಅದು ಇನ್ನೂ ಖುಷಿ ಕೊಡ್ತದೆ. ನಮ್ಮ ಕ್ರಿಶ್ಚಿಯನ್ ವೆಡ್ಡಿಂಗಲ್ಲಿ ತುಂಬ ರಿಚುವಲ್ ಇರೋದ್ರಿಂದ ಸ್ವಲ್ಪ ಫನ್ ಎಲ್ಲ ಜಾಸ್ತಿ ಇರೋದ್ರಿಂದ ಅಲ್ಲಿ ಟೈಮ್ ಹೋದದೇ ಗೊತ್ತಾಗೋದಿಲ್ಲ, ತುಂಬ ಖುಷಿ ಕೊಡ್ತದೆ ಅದು. ಈ ಸಲ ಕೂಡ ತುಂಬ ವೆಡ್ಡಿಂಗ್ಸ್ ಇದೆ, ಮತ್ತೆ ತುಂಬ ಸಪೋರ್ಟ್ ಮಾಡ್ತಾರೆ ಫೋಟೋಗ್ರಫಿಗೆ ಅಂತ. ಓಕೆ ಓಕೆ. ಮತ್ತೆ ಅಲ್ಲಿ ಟೈಮ್ ಲಿಮಿಟ್ ಇಲ್ಲ, ಇಷ್ಟು ಗಂಟೆಗೆ ಮೂರ್ತ ಹಾಗೆ ಅಂತ ಇಲ್ಲ. ಸರಿ 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 ಸರ್, ಕೊನೆ ಒಂದು ಪ್ರಶ್ನೆ ಕೇಳಬೇಕು, ಅದು ಭಾಳ ನಾವು ಕೇಳುತ್ತೇವೆ ಏನು ಅಂತ ಹೇಳಿದ್ರೆ, ನೀವು ಬೇರೆಯವರ ಜೀವನದ ಬಹಳ ಮೆಮೊರೇಬಲ್ ಮೂಮೆಂಟ್ಸ್ ಅನ್ನ ಸೆರೆ ಹಿಡಿಯುವವರು, ನಿಮ್ಮ ಜೀವನದಲ್ಲಿ ಬಹಳಷ್ಟು ಇದು ಹೇಳಲೇಬೇಕಾದಂತ ಮೆಮೊರೇಬಲ್ ಮೂಮೆಂಟ್ಸ್ ಎಲ್ಲ ಯಾವುದಿದೆ? ಒಂದು, ನಾನು ಲಡಾಖ್ ಟೂರಿಗೆ ಹೋಗಿದ್ದೆ ಶ್ರೀನಗರ, ಇದಕ್ಕೆ 2013. ಆಗ ಅಲ್ಲಿ ಶ್ರೀನಗರದಲ್ಲಿ ಕ್ಲೌಡ್ ಬ್ಲಾಸ್ಟ್ ಆಗಿ ಫುಲ್ ಬರ್ಸ್ಟ್ ಆಗಿ ಫ್ಲಡ್ ಬಂದಿತ್ತು ಒಮ್ಮೆಗೆ. ಆ್ಯಕ್ಚುಲಿ ನಮ್ಮ ಜರ್ನಿ ಇದ್ದದ್ದು ಲಡಾಖ್ ಮಾತ್ರ. ನಾನು ಇಲ್ಲಿಂದ ಹೋಗೋದು ಯಾಕೆ ಎಕ್ಸ್ಟೆಂಡ್ ಮಾಡು ಅಂತೇಳಿ 4 ದಿನ ಎಕ್ಸ್ಟೆಂಡ್ ಮಾಡಿ ಶ್ರೀನಗರಕ್ಕೆ ಹೋದ್ದು. ಅಲ್ಲಿ ಹೋದ ನಂತರ ಸಿಗಾಕೊಂಡಿದ್ದೆ, 1 ವಾರ ನಾನು ಮಿಸ್ಸಿಂಗ್ ಆಗಿದ್ದೆ, ಪೇಪರಲ್ಲೆಲ್ಲ ಬಂದಿತ್ತು ಹೆಂಡತಿ ಬೇರೆ. ನನ್ನ ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿ, ನಾನು ಅಲ್ಲಿದ್ದೇನೆ, ಹೆಂಡತಿ ಇಲ್ಲಿದ್ದಾರೆ. ಓಕೆ. ಅವಳು ತುಂಬ ಹೆತ್ಕೊಂಡಿದ್ದು. ಸೊ ಅದು ನನಗೆ, ಮತ್ತೆ 1 ವಾರ ಆಯಿತು, ಫೋನ್ ನೆಟ್ವರ್ಕ್ ಇರಲಿಲ್ಲ, ಎಂತ ಸಹ ಇರಲಿಲ್ಲ. ಓಕೆ ಓಕೆ. ಮತ್ತೆ ಹೇಗೂ ಫ್ಲೈಟ್ ಮಾಡಿ ಬಂದಿರಲ್ಲ ಲಾಸ್ಟ್. ಭಾಳ ಕಷ್ಟ ಆಗಿತ್ತು, ತುಂಬ ಕಷ್ಟ ಆಗಿತ್ತು. ಯಾಕಂದರೆ ಕಾರಲ್ಲಿ ಇದ್ದೆ ಒಂದು ದಿವಸ, ಫುಡ್ ಸಹ ಸರಿಕಟ್ಟೆ ಇರಲಿಲ್ಲ ತಿನ್ನಲಿಕ್ಕೆ. ಮತ್ತೆ ಕಾರ್ಗಿಲಲ್ಲಿ ಬಂದು 3 ದಿವಸ ನೆಂತೆ ಪುನಃ. ಅಂದರೆ ಲ್ಯಾಂಡ್ ಸ್ಲೈಡ್ ಆಗಿತ್ತು, ಆಚೆ ಸಹ ಇಲ್ಲ ಈಚೆ ಸಹ ಇಲ್ಲ, ವಿಪರೀತ ಮಳೆ ಇರೋದ್ರಿಂದ. ಅದು ಒಂದು ಭಾಳ ಮೆಮೊರೇಬಲ್. ಅದೇ ಥರದ ಬೇರೆ ಘಟನೆಗಳು ಜೀವನದಲ್ಲಿ ಸರ್? ಆಮೇಲೆ ನನಗೆ ಇತ್ತೀಚೆಗೆ ನಾನು ವೈಲ್ಡ್ ಲೈಫ್ ಫೋಟೋಗ್ರಫಿಗೆ ಹೋಗಿದ್ದೆ ಕಬ್ಬಿನಿ ಹತ್ರ. ಬೆಳಿಗ್ಗೆ ಬೆಳಿಗ್ಗೆ ಫುಲ್ ಫಾಗ್ ಇತ್ತು. ಓಕೆ. ಒಂದು ತಾಯಿ ಹುಲಿ ತನ್ನ 3 ಮರಿಗಳ ಜೊತೆ ನೀರು ಕುಡಿತಾ ಇತ್ತು, ನೀರು ಕುಡಿಲಿಕ್ಕೆ ಬಂದಿದ್ದು, ಆಟ ಆಡ್ತಾ ಇತ್ತು. ತುಂಬ ಖುಷಿಯಾಗಿದೆ, ಯಾಕಂದ್ರೆ ನಾನು ಒಟ್ಟಿಗೆ ಇದು ನೋಡಿರಲಿಲ್ಲ ಆ್ಯಕ್ಚುಲಿ. ಓಕೆ ಓಕೆ. ಅದು ಆಟ ಆಡೋದು ನೋಡಿ ತುಂಬ ಖುಷಿ ಆಯಿತು. ಆ ದಿವಸ
ಎಲ್ಲರಿಗೂ ಫೋನ್ ಮಾಡಿ ಹೇಳಿದ್ದೇನೆ, ಇವತ್ತು ನನ್ನ ಜೀವನ ಸಾರ್ಥಕ ಆಯಿತು ಫೋಟೋಗ್ರಾಫಿ ಫೋಟೋಗ್ರಾಫಿಗೆ. ಓಕೆ, ಮತ್ತೆ ಅಂದ್ರೆ ನನ್ನ ಮಗ ಹುಟ್ಟಿದ್ದು ತುಂಬ ದಿವಸ ತುಂಬ ಖುಷಿಯಾಗಿದೆ January 16. ಓಕೆ, ಸೊ ಫೋಟೋಗ್ರಾಫರ್ ಅವರ ಜೀವನದ ಮೆಮೊರೇಬಲ್ ಮೊಮೆಂಟ್ಸನ್ನು ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಭಾಳಷ್ಟು ಜೀವನದಲ್ಲಿ ಘಟನೆಗಳು ನಡೆದಿದೆ, ಭಾಳ ಕಷ್ಟದಿಂದ ಅವರು ಜೀವನವನ್ನು ನಡೆಸಿದರು, ಅದರ ನಂತರ ಅವರು ಬೇರೆ ಬೇರೆ ಕೆಲವೊಂದು ಕೆಲಸಗಳನ್ನು ಕೂಡ ಮಾಡಬೇಕಾಗಿ ಬಂತು, ನಂತರದಲ್ಲಿ ಅವರು ಫೋಟೋಗ್ರಫಿಯಲ್ಲಿ ಅವರ ಜರ್ನಿಯನ್ನು ತೊಡಗಿಸಿಕೊಂಡು ಮುಂದುವರಿಸ್ತಾ ಬಂದರು. ಸೊ ವೀಕ್ಷಕರೇ, ಬಹಳಷ್ಟು ವಿಚಾರಗಳನ್ನು ಫೋಟೋಗ್ರಫಿಯ ಕುರಿತಾಗಿ, ರಾಘು ಅವರ ಜೀವನದ ಕುರಿತಾಗಿ ನಾವು ಇವತ್ತು ತಿಳ್ಕೊಳ್ತಾ ಬಂದೆವು. ನೋಡಿ, ಒಂದು ಫೋಟೋವನ್ನು ತೆಗಲಿಕ್ಕೆ ಒಂದು ದಿನ ತೆಗೆದುಕೊಳ್ತಾ ಇದ್ದಂಥ ಕಾಲ ಇತ್ತು ಫೋಟೋಗ್ರಫಿಯಲ್ಲಿ. ಅದಾದ ನಂತರ ಭಾಳಷ್ಟು ಬದಲಾವಣೆಗಳು ಆಗ್ತಾ ಬಂತು. ರೀಲ್ ಕ್ಯಾಮರಾಗಳು ಇರುವಂಥ ಕಾಲಕ್ಕೆ ಫೋಕಸ್ ರಾಘು ಅವರು ಆ ಫೀಲ್ಡಿಗೆ ಎಂಟರ್ ಆದರು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫೋಕಸ್ ರಾಘು ಅನ್ನೋರ ಹೆಸರು ಭಾಳಷ್ಟು ಮಿಂಚ್ತಾ ಇದೆ. ಅವರು ಇನ್ನೂ ಹೆಚ್ಚಿನ ಸಾಧನೆಗಳನ್ನು ಮಾಡಬೇಕೆಂಬುದಾಗಿ ನಮ್ಮದು ಕೂಡ ಆಶೆಗಳು, ಹಾರೈಕೆಗಳು ನಮ್ಮದು ಇದೆ. ಸೊ ದೈಜಿವರ್ಲ್ಡ್ ವಾಹಿನಿಯ ಪರವಾಗಿ, ವೀಕ್ಷಕರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ತಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ವೀಕ್ಷಕರೇ, ಸಕ್ಸಸ್, ಖ್ಯಾತಿ, ಹೆಸರು ಅನ್ನುವಂಥದ್ದು ರಾತ್ರಿ ಬೆಳಗಾಗುವುದರೊಳಗೆ ಬರುವಂಥದ್ದಲ್ಲ. ಫೋಕಸ್ ರಾಘುವವರ ಜೀವನ ಕೂಡ ಅದೇ ಒಂದು ವಿಚಾರವನ್ನು, ಅದೇ ಒಂದು ಸಂದೇಶವನ್ನು ಕೊಡ್ತಾ ಇದೆ. ಇವತ್ತಿನ ಅತಿಥಿ ವೇದಿಕೆಯಲ್ಲಿ ಅವರು ನಮ್ಮ ಜೊತೆಗೆ ಬಂದರು, ಅವರ ಜೀವನದ ಬಹಳಷ್ಟು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರು. ನಾನು ನಿಮ್ಮ ಸುಚಿತ್ ಕೋಟಿಯಾನ್, ಮುಂದಿನ ವಾರ ಅತಿಥಿ ವೇದಿಕೆ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿ ಜೊತೆಗೆ ಕಾಣಿಸಿಕೊಳ್ತೇನೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವರ್ಲ್ಡ್ 24x7.